ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾಂಗ್ರೆಸ್ ದೇಶ ಮಾಡ್ಬಿಡ್ತಾರೆ. ನರೇಂದ್ರ ಮೋದಿ ಅವರ ಆದ್ರೆ ಸೂಕ್ತ ಕಾಂಗ್ರೆಸ್ ಸರ್ಕಾರದಿಂದ ಏನೂ ಆಗಿಲ್ಲ. 45 ವರ್ಷದಿಂದ ಅವರೇ ಇದ್ದಾರೆ, ಏನು ಮಾಡಿಲ್ಲ. ಬಸ್ ಫ್ರೀ ಬಿಟ್ಟಿರೋದು ಕಾರಣಕ್ಕೋಸ್ಕರ ಆಟೋದವರು ಎಲ್ಲ, ನಾನು ಒಬ್ಬನೇ ಅಂತ ಅಲ್ಲ, ನಾನು ಒಂದು ಆಟೋ ಡ್ರೈವರೇ, ಪ್ರತಿಯೊಂದು ಕುಟುಂಬಕ್ಕೂ ಎಷ್ಟು ಎಲ್ಲ ಎಲ್ಲ ಕೆಲಸ ಮಾಡೋರನ್ನೆಲ್ಲ ಸೋಮೇರಿ ಮಾಡ್ಬಿಟ್ಟು ಎಲ್ಲ ಕೆಲಸಕ್ಕೆ ಹೋಗೋರು, ಅಣ್ಣ ಎಲ್ಲ ಕೆಲಸ ಮಾಡೋರು. ಇವಾಗ ಯಾವ್ದಿಲ್ಲ, ಮನೇಲಿ ಕುತ್ಕೊಂಡು ಅಜ್ಜಿದಿರಿ ಮನೇಲಿರೋರೆಲ್ಲ ಸುಮ್ಮ ಸುಮ್ಮನೆ ಬೀದಿ ಬೀದಿ ತಿರುಗ್ತಾರೆ. ದೇಶದ ಪ್ರಶ್ನೆ ಅಂತ ಬಂದಾಗ ನೂರಾರು ದೇಶಗಳು ನಮ್ಮ ದೇಶನ ನೋಡ್ತಾ ಇರುತ್ತೆ. ಮೋದಿನೇ ಕರೆಕ್ಟ್ ರೈಟ್ ಪರ್ಸನ್ ಅಂತ ಮನೆತನದ ಸರ್ಕಾರ ಅವರು ಹೋಲ್ನಲ್ಲಿ ಇದ್ದಾರೆ. ಸಿದ್ದರಾಮಯ್ಯ ಆಗಿರಲಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕಂಟ್ರೋಲ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅಷ್ಟೇ ಬದಲಾವಣೆ ಆಗಬೇಕು. ಸೊ ಹಾಗಾದ್ರೆ ನರೇಂದ್ರ ಮೋದಿ ಆಡಳಿತದಲ್ಲಿ ಅವರು ಆಡಳಿತ ಕರೆಕ್ಟ್ ಆಗಿ ಮಾಡಿಲ್ವಾ ಅಂತಾನೆ ಬದಲಾವಣೆ ಬಯಸ್ತಾ ಇರೋ ವಿಷಯ ಮಾಡಿದ್ರೆ ಕರ್ನಾಟಕನ ಉದಾಹರಣೆ ಇದೆಯಲ್ಲ, ಕರ್ನಾಟಕ ಉದಾಹರಣೆ ಇದೆ. ಕರ್ನಾಟಕದಲ್ಲಿ ಎಲ್ಲರೂ ಇದಾಗಿದ್ದಾರೆ, ಏನು ಹಾಕಿದರೆ ಕರ್ನಾಟಕದಲ್ಲಿ ಅವರು ಏನು ಬಂದು ಹೋದ್ರೆ ಎಲೆಕ್ಷನ್ ಆಗ್ಬಿಡ್ತದೆ ಅಂತ ತಗೊಂಡಿದ್ರು. ಏನಾಯ್ತು, ಗೊತ್ತಿದೆ ನಿಮಗೆಲ್ಲ, ಏನೂ ಆಗಿಲ್ವಲ್ಲ. ಆ ಥರ ಏನು ಇದಿದೆ ಅಷ್ಟೇ, ಅದೆಲ್ಲ ಹೋಗ್ತೋಯ್ತು. ಅದೆಲ್ಲ 2024 ಬದಲಾವಣೆ ಆಗಬೇಕು, ಬದಲಾವಣೆ ಆಗುತ್ತೆ. ಎಲ್ಲರೂ ಸೇರಿ ಅದು ಯೂಸ್ ಮಾಡ್ತಾರೆ. ಬಡವ್ರ ಪರ ಇದಂಥ ಸರ್ಕಾರ ಇದು, ಇವರು ಸಿದ್ದರಾಮಯ್ಯ ಸರ್ಕಾರ ಬಡವ್ರು ಬದು ಇದಾಗಲೇ ಅನ್ನೋ ಉದ್ದೇಶ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರನೇ ಈ ಗ್ಯಾರಂಟಿಗಳು ಕೊಟ್ಟಿರೋದು. ಅದು ಇವತ್ತೆಲ್ಲ ನಾಳೆ ಇಷ್ಟು ಅನುಕೂಲವಾಗಿ ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ಗೇ ಇರ್ಬೋದು, ಒಂದೆಲ್ಲ ಒಂದು ಸ್ವಲ್ಪ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಅಂದರೆ 4ನೇ ತಿಂಗಳಾಗಿರೋದು, ಇನ್ನು 3ನೇ ತಿಂಗಳಾಗಿರೋದು, ಇನ್ನು ಕಾಲಾವಕಾಶ ಕೊಟ್ಕೋಣ. ಅದನ್ನು ಮಾಡ್ತಾರೆ, ಖಂಡಿತ ಬಡವ್ರ ಪರವಾಗಿರುವಂಥ ಸಿದ್ದರಾಮಯ್ಯ ಸರ್ಕಾರ, ಇದರಲ್ಲಿ ಅನುಮಾನನೇ ಬೇಡ. ಆದರೆ ಒಂದು ಮಾತು ಸರ್, ಡಿ ಕೆ ಶಿವಕುಮಾರ್ ಅವರೇ ಡೈರೆಕ್ಟಾಗಿ ಹೇಳಿದ್ರು ಈ ಸದ್ಯಕ್ಕೆ ಬದಲಾವಣೆ ಅನ್ನೋದು ಆಗೋದಿಲ್ಲ. ಅದಕ್ಕೆ ಒಪ್ಕೋಬೇಕಲ್ಲ, ಏನು ಬದಲಾವಣೆ ಆಗಲ್ಲ ಅಂತ. ಬದಲಾವಣೆ ಅಂದ್ರೆ ಡೆವಲಪ್ಮೆಂಟ್ ಆಗಲ್ಲ. ಯಾಕಾಗಲ್ಲ ಅವ್ರು ಹೇಳಿದ್ರು, ಯಾರು ಹೇಳಿ, ಯಾವಾಗ ಹೇಳಿ, ಇದಿವಲ್ಲ. ಆ ಥರ ಎಲ್ಲ ಸೇರ್ಪಡೆ ಮಾಡ್ತಾ ಇದ್ರಲ್ಲ, ಎಲ್ಲರಿಗೂ ಗೊತ್ತೇ ಇದೆಯಲ್ಲ. ಧರ್ಮಸಟ್ಟ ಇಕ್ಕಟ್ಟಿಗೆ ಇದ್ದೇ ಇರ್ಬೋದು, ಅದೆಲ್ಲ ಮಾಮೂಲು. ಅದನ್ನ ತಿದ್ಕೊಂಡು ಮಾಡುವಂಥ ಕೆಪಾಸಿಟಿ ಇದೆ, ಅದು ಮಾಡ್ತಾರೆ. ಅವ್ರೇನು ಇದು ಮಾಡಬೇಕಂತ ಇದೇನಿಲ್ಲ, ಮಾಡುವಂಥ ಅವಕಾಶಗಳು ಸರ್ಕಾರದಲ್ಲಿ ಉಳಿಸ್ಕೊಂಡು ಮಾಡ್ತಾರೆ. ಇರ್ಬೋದು, ಯಾರು ಯಾವುದೇ ಸರ್ಕಾರ ಬರಲಿ, ಯಾರೋ ಇನ್ನೂ ಚುನಾವಣೆ ಇಲ್ಲದೆ ಇರೋದಿಲ್ಲ. ಮನಸ್ಸನ್ನ ತಿದ್ದುಕೊಂಡು ಹೋಗುವಂಥ ಇದ್ದಿದ್ದೆ ಅವರು. ಹಾಗಾದ್ರೆ ನಿಮ್ಮ ಪ್ರಕಾರ ಬದಲಾವಣೆ ಬೇಕು 2024? ಹೌದು, ಬದಲಾವಣೆ ಬೇಕು, ರಾಷ್ಟ್ರದಲ್ಲಿ ಬದಲಾವಣೆ ಬೇಕು. ಹಾಗಾದ್ರೆ ಯಾರಾಗಬೇಕು? ಯಾರಾದರೂ ಆಗಲಿ, ಮೋದಿ ಬದಲಾವಣೆ ಆದರೂ ಯಾರಾದರೂ ಆಗಲಿ. ತೆಗೊಟ್ಟಿರುವಂಥವ್ರು ಎಲ್ಲ ಸೇರಿದ್ದಾರೆ, ಏನು ಒಗ್ಗೂಡಿದ್ದಾರೆ 26 ಜನ ಸೇರಿ. ಅವರೆಲ್ಲ ಯಾರು ತೀರ್ಮಾನ ತಗೊಂಡು ಜನ ಅಭಿಪ್ರಾಯ ಕೊಡ್ತಾರೆ, ಅದರಲ್ಲಿ ಆದರೂ ಹಾಕ್ಬೋದು. ಸರ್, ಇನ್ನೇ ಸೇವೆ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ತಾರೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗುತ್ತೆ. ಈ ಹಿಂದೆ ನಾವು ಸುಮಾರು ಕಾಸುಗಳು ಒಳ್ಳೊಳ್ಳೆ ಕಾಸುಗಳು ಪಿಎಂ ಕಿಸಾನ್ ಯೋಜನೆ ಇರ್ಬೋದು, ಇಲ್ಲಿ ಇನ್ನೊಂದು ರಾಜ್ಯ ಹೆದ್ದಾರಿಗಳಿಗೆ ಸಂಬಂಧಪಟ್ಟಿರ್ಬೋದು, ಎಲ್ಲ ಇಲ್ಲಿಂದ ನಾವು ಮಾಡ್ಕೊಂಡ್ಬಂದಿದ್ದಾರೆ. ಈ ಸಾರಿ ಏನು ಸಹ ಅವರು ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗೋದ್ರಿಂದ ದೇಶಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅಂತೇಳಿ ನಾನು ಹೇಳ್ತೀನಿ. ಸರ್, ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರಿದ್ದಾರೆ, ಅವ್ರ ಬಗ್ಗೆ ಏನು ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಮಾತಾಡೋದು ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ನಾವು ನಮ್ಮ ನಾಯಕರ ಬಗ್ಗೆ ನಾವು ಮಾತಾಡ್ಬೋದು. ನರೇಂದ್ರ ಮೋದಿ ಸರ್, ಕೆಲವು ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದಾಗತ್ತಾ? ಅದು ಅವ್ರ ಕನಸು. ಏನಕ್ಕೆ ಸರ್? ಅವ್ರ ಕನಸು ಅಂತ ಕನಸು ಏನಕ್ಕೆ ಅಂತ ಗೊತ್ತಾಗುತ್ತೆ. ಮುಂದೆ ಇನ್ನೇನು ಇನ್ನೇನು ಮಾರ್ಚ್ ಏಪ್ರಿಲ್ ಬರ್ತದೆ, ನೆಕ್ಸ್ಟ್ ಇಯರ್ ಗೊತ್ತಾಗ್ತದೆ. ಆದರೆ ಸರ್, ಇನ್ನು ಕೆಲವು ದಿನಗಳಿಂದ ಭಾರತ್ ಮತ್ತು ಇಂಡಿಯಾ ಅನ್ನೋ ಹೆಸರಲ್ಲಿ ವಿವಾದ ನಡೀತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಂತಾರೆ, ಭಾರತ ಭಾರತ ಅಂತಲೇ ಅದನ್ನ ಇಂಡಿಯಾನ ಭಾರತನ ಕಾಂಗ್ರೆಸ್ ಅವರು ವಿರೋಧಿಸ್ತಾ ಇದ್ದಾರೆ, ಅದ್ರ ಬಗ್ಗೆ? ಅವ್ರಿಗೆ ಯಾವುದಿಲ್ಲ ವಿರೋಧ ಮಾಡೋದಕ್ಕೆ, ಅವ್ರಿಗೆ ವಿರೋಧ ಮಾಡಬೇಕು. ಒಂಥರ ಈ ಥರ ಆದರೂ ಜನ ನಮ್ಮನ್ನು ಇದು ಮಾಡಿ ಅಂತ ವಿರೋಧ ಮಾಡ್ತಾರೆ ಅಷ್ಟೇ. ಸರ್, ನಿಮ್ಮ ಹೆಸರು? ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಮೋದಿಯವರೇನು ಕೇಳಿ ಕಾಂಗ್ರೆಸ್ ದೇಶ ಮಾಡಿಬಿಡ್ತಾರೆ. ದೇಶ ಉಳಿಬೇಕು ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೈಬೇಕು. ಇನ್ನೂ 30 ವರ್ಷ ಅವರೇ ಇರ್ಬೋದು ಸರ್, ಕಾಂಗ್ರೆಸ್ನ ದೇಶ ಮಾಡಿಬಿಡ್ತಾರೆ. ಇನ್ನು ಕಾಂಗ್ರೆಸ್ಸಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಗಣಿಸ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಗಣಿಸೇ ಅಲ್ಲ. ಅವರು ಏನು ಗೊತ್ತಿದೆ, ಒಂದು ಫಸ್ಟ್ ಒಂದು ಜಿಲ್ಲಾ ಪಂಚಾಯತ್ ಮೆಂಬರು ಅಲ್ಲ ರಾಜ್ಯದಲ್ಲಿ. ಇನ್ನೊಂದು ಸಿ ಎಮ್ ಆಗಿದ್ದಾರ, ಫಸ್ಟ್ ಸಿ ಎಮ್ ಆಗಿ ಮತ್ತೆ ಒಂದೊಂದು ಕಿಟ್ಟಕ್ಕೆ ಸ್ಟಿಪ್ಪಾಗಿ ಗೆದ್ದು ಬರಬೇಕು. ಒಂದು ಎಂ ಪಿ ಆಗ್ಬಿಟ್ಟೆಲ್ಲ ಮಾಡೋಕ್ಕಾಗಲ್ಲ, ಅನುಭವ ಇಲ್ಲ, ಅನುಭವ ಇದೆಯಾ ಏನೋ ಗೊತ್ತಿಲ್ಲ ಅಂತ ಕೈ ದೇಶ ಕೊಟ್ಟರೆ ಇದನ್ನ ಆಗುತ್ತೆ. ಸರ್, ಇನ್ನು ಕೆಲವು ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂತ ಅವ್ರು ಕನಸಲ್ಲೂ ಆಗಲ್ಲ, ಕನಸು ಕಾಣ್ತಾ ಇದ್ದಾರೆ ಅಷ್ಟೇ. ಇಲೆಕ್ಷನ್ ಮುಂದೆ ಹೇಳಿಕೆ ಸರ್, ಇನ್ನು ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ 5 ಯೋಜನೆಗಳು ಕೊಟ್ಟಿದ್ದಾರೆ ಸರ್, ಜನಸಾಮಾನ್ಯ ಯೂಸ್ ಆಗ್ತಾ ಇದೆ. ಯೂಸ್ ಏನು ಯೂಸ್ ಆಗ್ತಾ ಇದೆ, ನಮ್ಮ ದುಡ್ಡು 1 ಕ್ವಾರ್ಟರ್ 200 ರೂಪಾಯಿ ಇತ್ತು,
ಅದು ಬಿಟ್ಬಿಟ್ಟಿದೀವಿ ನಾವು ಬರೀ ಕಮ್ಮಿ ಕಳೀತಾ ಇದೆ 280 ಆಗಿದೆ ಎಲ್ಸನ್ ಕುಡಿಯೋದು ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅಷ್ಟೇ ಅವರು ಹೆಂಗಸರು ಕೇಳಿದ್ವಿ ಹೆಂಗಸರು ಇವಾಗ ಫ್ರೀ ಬಿಟ್ಬಿಟ್ಟವ್ರೆ ಹೆಂಗಸರು ಅಡುಗೆ ಮಾಡೋರು ಮನೆಯಲ್ಲಿ ಓದ್ತಾವ್ರೆ ಸಿಕ್ಕಿದ್ರೆ ಬಿಟ್ಬಿಡು ಒಂದು ಕಡೆ ಯಾರಿಗೂ ವಾಸ ಇನ್ನು ಕೆಳಗಡೆ ಇನ್ನೊಂದು ಯೋಜನೆಗಳು ಫ್ರೀಯಾಗಿ ಕೊಟ್ಬಿಟ್ಟು ಇನ್ನೊಂದು ಕಡೆ ಟ್ಯಾಕ್ಸ್ ರೂಪದಿಂದ ಎಲ್ಲ ರೇಟ್ ಜಾಸ್ತಿ ತೊಗರಿ ಬೇಳೆ 80 ರೂಪಾಯಿ ಇತ್ತು ಈಗ 180 ರೂಪಾಯಿ ಅಲ್ಲಿ ಕಿತ್ಕೊಂತ ಹೇಳ್ಕೊಡ್ತಾರೆ ಅಷ್ಟೇ ಅವರು ಅಷ್ಟೇ ಅಲ್ಲಿ ಕಿತ್ಕೊಂಡು ನಮ್ಗೆ ಕೊಡ್ತಾವ್ರೆ ಇನ್ನೂ ಮಿಗಿಸ್ಕೊಂತಾವ್ರೆ ಇನ್ನೂ ಬೇಗ ಸರ್ ಇದನ್ನು ಬಿಟ್ಟು ಇನ್ನೇನು ಮಾಡ್ಬೋದಿತ್ತು ಸರ್ ರಾಜ್ಯ ಸರ್ಕಾರ ಬಿಟ್ಟು ಸರ್ ಬಿಟ್ಟು ಮಾಡಿದೀರಾ ಒಳ್ಳೆ ಎಲ್ಲರೂ ಡೆವಲಪ್ ಆಗ್ತಾ ಇಲ್ಲ ಒಂದು ರೋಡ್ ಆಗ್ತಾ ಇಲ್ಲ ಒಂದೇ ಒಂದು ರೋಡ್ ಎಲ್ಲರೂ ಡೆವಲಪ್ ಆಗಲ್ಲ ಇನ್ನು 5 ವರ್ಷ ಬಂದರೂ ಆಗಲ್ಲ 5 ವರ್ಷ ಹಿಂದಕ್ಕೆ ಹೋಗುತ್ತೆ ದೇಶ ನಮ್ಮ ಸ್ಟೇಟು ಕರ್ನಾಟಕ ಹಿಂದಕ್ಕೆ ಹೋಗುತ್ತೆ 5 ವರ್ಷ ಹಿಂದಕ್ಕೆ ಹೋಗುತ್ತೆ ನೋಡ್ತಾ ಇರಿ ಬಂದ ಹಾಗಾದ್ರೆ ನೆಕ್ಸ್ಟ್ 2024 ಇಸ್ವಿಲಿ ಪ್ರಧಾನಮಂತ್ರಿ ಯಾರಾಗುತ್ತೆ ಮೋದಿ ಅವರು ಸರಿ ಮಿಸ್ರು ತ್ಯಾಗರಾಜ್ ಸರ್ ಇನ್ನೇನು ಕೆಲವೇ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ತದೆ ನರೇಂದ್ರ ಮೋದಿ ಏನಕ್ಕೆ ಸರ್ ಎಲ್ಲ ಒಳ್ಳೇದು ಮಾಡಿದೆ ನಮ್ಮ ದೇಶದ ಸಾಲ ತೀರಿಸ್ಕೊಂಡು ಬರ್ತಾ ಇದೆ ಅದಕ್ಕೋಸ್ಕರ ಕಾಂಗ್ರೆಸ್ಸಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ ಅವ್ರ ಬಗ್ಗೆ ಏನೇ ಅವ್ರಿಗೂ ಒಳ್ಳೇದು ಮಾಡಿದ್ರೆ ಅವ್ರಿಗೂ ಒಳ್ಳೇದು ಅವ್ರ ಬಗ್ಗೆನೂ ಅಭಿಪ್ರಾಯ ಇದೆ ಬಟ್ ಇವಾಗವರೆಗೂ ಯಾವುದು ಇಲ್ಲ ಅವರು ನರೇಂದ್ರ ಮೋದಿನೇ ಹಂಗಾದ್ರೆ ಕೆಲವು ಪಕ್ಷಗಳು ಸೇರ್ಕೊಂಡು ಮೋದಿ ಅವರನ್ನು ಸೋಲಿಸ್ಬೇಕು ಅಂತ ಅದ್ರ ಮೇಲೆ ಇರೋಣ ದೇವ್ರಿಗೆ ಕೊಟ್ಟಿರೋದು ನಮಗೆ ನಾವು ಹೇಳೋಕ್ಕಾಗಲ್ಲ ಸರ್ ಇನ್ನೇನು ಕೆಲವು ದಿನಗಳಿಂದ ಭಾರತ್ ಮತ್ತು ಇಂಡಿಯಾ ಅನ್ನೋ ವಿವಾದ ನಡೀತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಹೆಸರು ಬದಲಾವಣೆ ಹೆಸರು ಬದಲಾವಣೆ ಇಂಡಿಯಾ ಅನ್ನೋದೇ ಬೇಕಾಗಿದೆ ಇಂಡಿಯಾ ಅನ್ನೋದೇ ಬೇಕಾಗಿದೆ ಹಳೇದೇನಿದ್ರು ಅದೇ ನಮಗೆ ಹೊಸದಾಗಿ ಬಂದುಬಿಟ್ರೆ ಅದು ಹೆಸರು ಕೆಟ್ಟ ಹೆಸರು ಇತ್ತು ಹಾಗಾದರೆ ಸರ್ ಇಂಡಿಯಾ ಅನ್ನೋದು ಮತ್ತು ಭಾರತ ಅನ್ನೋದು ಪಶ್ಚಿಮದನೂ ಇದೆ ಅಂದರೆ ಜಾಸ್ತಿ ಜಾಸ್ತಿ ಇದ್ದಿದ್ದು ಇಂಡಿಯಾ ಅಂತ ಇದೆ ಈಗ ನರೇಂದ್ರ ಮೋದಿ ಅವರು ಭಾರತ್ ಅನ್ನೋದು ತಗೊಂಡ್ಬರ್ತಾ ಇದೆ ಅದ್ರ ಬಗ್ಗೆ ಅದೊಂದು ಬೇಕಾದ್ರೆ ಒಪ್ಕೊಳ್ಳೋಣ ಇಂಡಿಯಾ ಅನ್ನೋದೇ ಇಷ್ಟ ಅದು ಅವಾಗಿಂದ ಬಂದಿರೋದು ಇಂಡಿಯಾ ಅಂದ್ಬಿಟ್ಟೆ ಇವಾಗ ಸೆಂಟ್ರಲ್ ನಾನು ಹೆಸರು ಚೇಂಜ್ ಮಾಡ್ತೀನಿ ಅಂದರೆ ಅದು ತಪ್ಪು ಅನಿಸುತ್ತೆ ಇಂಡಿಯಾ ಅನ್ನೋದು ಎಲ್ಲರಿಗೂ ಹೆಮ್ಮೆ ಬಾಯಲ್ಲಿ ಬರೋದು ಇಂಡಿಯಾ ಅನ್ನೋದು ಎಲ್ಲರಿಗೂ ಅಷ್ಟೇ ಒಂದು ಕ್ರಿಕೆಟು ಒಂದು ಮ್ಯಾಚ್ ನಡೆಯುವಾಗೂ ಇಂಡಿಯಾ ಅನ್ನೋದೇ ಕೂಗೋದು ಭಾರತ್ ಅಂತ ಯಾರು ಕೂಗಿರಲ್ಲ ಇಂಡಿಯಾ ಇಂಡಿಯಾನೇ ಇಂಡಿಯನ್ ಇಂಡಿಯನೇ ಅಂತ ಇಂಡಿಯಾ ಅದೇ ಬೆಸ್ಟ್ ಭಾರತಕ್ಕಿಂತ ಇಂಡಿಯಾ ಅನ್ನೋದೇ ಬೆಸ್ಟ್ ನೋಡಿ ಇನ್ನು ರಾಜ್ಯ ಸರ್ಕಾರ ವಿಷಯಕ್ಕೆ ಒಂದು 5 ಯೋಜನೆಗಳು ಕೊಟ್ಟಿದ್ದಾರೆ ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆ ಅದು ತಿಳುವಳಿಕೆ ಇಲ್ಲ ಅಷ್ಟು ಕೆಲವರು ಆಟೋದವರೇ ಹೇಳ್ತಾ ಇದ್ದಾರೆ ಬಸ್ ಫ್ರೀ ಬಿಟ್ಟಾಗಿಂದ ಆಟೋದವರ ದುಡಿಮೆಗೆ ಕಲ್ಲು ಬಿದ್ದಿದೆ ಟ್ರಾವೆಲಿಂಗು ಜಾಸ್ತಿ ಆಗ್ತಾ ಇಲ್ಲ ಹೌದು ಅವ್ರು ಬಸ್ ಫ್ರೀ ಬಿಟ್ಟಿರೋದ ಕಾರಣಕ್ಕೋಸ್ಕರ ಆಟೋದವರು ಎಲ್ಲ ನಾನು ಒಬ್ಬನೇ ಅಂತ ಅಲ್ಲ ನಾನು ಒಂದು ಆಟೋ ಡ್ರೈವರೇ ಪ್ರತಿಯೊಂದು ಕುಟುಂಬಕ್ಕೂ ಎಷ್ಟು ಒಂದು ಮಹಿಳಾ ಎಲ್ಲೋ ಹೋಗ್ಬೇಕಂದ್ರೆ ಒಂದು ಅರ್ಜೆಂಟ್ಗಾರ ಆಟೋ ಡ್ರೈವರ್ ಇವಾಗೆಲ್ಲ ಆಧಾರ್ ಕಾರ್ಡ್ ಇಟ್ಕೊಂಡು ಬಸ್ ಸೇರ್ತಾ ಇದೆ ಇದ್ರಿ ಇದೊಂದು ಬಾಧೆ ಇದೆ ನಮಗೆ ಅವ್ರ ಮೇಲೆ ಅದೊಂದು ಮಾಡಬಾರ್ದಾಯ್ತು ನಮ್ಮ ಹೊಟ್ಟೆ ಮೇಲೆ ಹೊಡಿಬಾರ್ದು ನಮ್ದು 1000 ಜನ ಫ್ಯಾಮಿಲಿ ಇದೆ ಅಂತ ಯೋಚನೆ ಮಾಡಿ ಸರ್ಕಾರ ಮುಂದಕ್ಕೆ ಹೋಗ್ಬೇಕಾಯ್ತು ಅದ್ರ ಬದಲು ಮಹಿಳೆಯವ್ರಿಗೆ ಏನಾನ ಸಹಾಯ ದಾನ ಮಾಡ್ಬೋದಾಯ್ತು ಈ ಬಸ್ ಫ್ರೀ ಅನ್ನೋ ಬದಲು ಅದಕ್ಕೆ ಎಷ್ಟು ದುಡ್ಡು ಕೋಟಿ ಖರ್ಚಾಗುತ್ತೋ ಆ ಖರ್ಚಿನ ವೆಚ್ಚನ ಹೆಂಗಸ್ರಿಗೆ ಬೇರೆ ಏನಾನ ತರಬೇತಿ ಟೈಲರ್ ತರಬೇತಿ ಹೆಂಗಸ್ರಿಗೆ ಏನಾನ ಕೋಚಿಂಗು ಅಂಥದ್ದು ಏನಾನ ಮಾಡಿರ್ಬೋದಾಯ್ತು ಇದ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗೆ ನಮ್ಮ ಫೈನಲ್ ಪ್ರಧಾನಮಂತ್ರಿ ಯಾರಾಗಿತ್ತು ಯಾರು ಒಳ್ಳೇದು ಮಾಡ್ತಾರೆ ಅವ್ರು ಆದರೆ ಒಳ್ಳೇದು ಸರ್ ಯಾರಂತ ನಾನು ಹೇಳೋದು ಅವರು ಇವ್ರಿಗೆ ಹೇಳೋದ ಅವ್ರಿಗೆ ಹೇಳೋದ ಅಂತ ಗೊತ್ತಿಲ್ಲ ದೇಶಕ್ಕೆ ಒಳ್ಳೇದು ಮಾಡೋರು ಆದರೆ ಒಳ್ಳೇದು ಕೆಟ್ಟದ್ದು ಮಾಡೋರಾದರೆ ಅವ್ರು ಕೆಟ್ಟ ಸೋತೇ ಹೋಗ್ತಾರೆ ಒಳ್ಳೇದು ಮಾಡ್ಕೊಂಡು ಬರ್ತೀನಿ ಅನ್ನೋರು ಒಳ್ಳೇದು ಮಾಡಿದ್ರೆ ಜನಗಳೆಲ್ಲರೂ ಅವ್ರ ಪರವಾಗಿ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಆ ಗಾಡಿ ಹತ್ರ ಅಂತ ನಿಂತ್ಕೊಬೇಕಂತೆ ಮಮ್ಮ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಪ್ರಧಾನಮಂತ್ರಿ ಬಂದು ನರೇಂದ್ರ ಮೋದಿ ಅವರಾದ್ರೆ ಸೂಕ್ತ ಸರ್ ಏನಕ್ಕೆ ಸರ್ ಯಾಕೆಂದರೆ ದೇಶ ಮುಂದುವರಿಯುತ್ತೆ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರದಿಂದ ಏನೂ ಆಗಿಲ್ಲ 45 ವರ್ಷದಿಂದ ಅವರೇ ಇದ್ದಾರೆ ಏನು ಮಾಡಿಲ್ಲ ಸರ್ ಕಾಂಗ್ರೆಸ್ಸಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ ಸರ್ ಅವ್ರ ಬಗ್ಗೆ ಏನು ಅವರೊಂಥರ ಚೈಲ್ಡ್ ಹುಡ್ ಇದ್ದಂಗೆ ಈ ಕಡೆ ಇದ್ದರೆ ಆ ಕಡೆ ಇರ್ತಾರೆ ಆ ಕಡೆ ಇದ್ದಾರೆ ಓಕೆ ಕೆಲವು ಪಕ್ಷಗಳು ಸೇರ್ಕೊಂಡು ಸರ್ ಮೋದಿ ಅವರನ್ನ ಸೋಲಿಸ್ಬೇಕು ಅಂತ ಅದಾಗತ್ತೆ ಆಗಲ್ಲ ಏನಕ್ಕೆ ಆಗಲ್ಲ ಆಗಲ್ಲ ಅಂದರೆ ಒಗ್ಗಟ್ಟಿದ್ರು ಅದರಿಂದ ಆಗಲ್ಲ ಇನ್ನು ಕೆಲವು ದಿನಗಳಿಂದ ಭಾರತ್ ಮತ್ತು ಇಂಡಿಯಾ ಅನ್ನೋ ಹೆಸರಲ್ಲಿ ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ಏನಿದೆ ಭಾರತ ಇದ್ರೇ ಒಳ್ಳೇದು ಇಂಡಿಯಾ ಅನ್ನೋದು ಇವಾಗ ಬಂದಿದೆ ಭಾರತ ಭಾರತ ಇದೆಯಾ ಭಾರತನೇ ಸರ್ ಹಂಗೆ ಹಾಗಾದರೆ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದೆ ಸರ್ 5 ಯೋಜನೆಗಳು ಕೊಟ್ಟಿದ್ದಾರೆ ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆ ನಾನು ಯೂಸ್ ಮಾಡ್ಕೊಳ್ಳೋಣ ಯೂಸ್ ಮಾಡ್ಕೊಳ್ಳೋದೇ ಅಂದರೆ ಆಟೋ ಡ್ರೈವರ್ಸ್ಗಳೆಲ್ಲ ಲಾಸಾಗೇ ಇದ್ದಾರೆ ಮಾಡಿ ಇನ್ನೂ ಪ್ರಯೋಜನ ಇಲ್ಲ ಸರ್ ಇನ್ನೇನು ಮಾಡ್ಬೋದಿತ್ತು ಬೇರೆ ಹಾಸ್ಪಿಟಲ್ ಫೆಸಿಲಿಟಿ ಅನ್ನೋದು ಮಾಡ್ಬೋದಾಗಿತ್ತು ಎಲ್ಲ
ಸರ್, ನಿಮ್ಮ ನಿಮ್ಮ ಆಟೋದವರೇ ಹೇಳ್ತಾ ಇದ್ದಾರೆ ಕೆಲವು ಕಡೆ ನಾವು ಇದಕ್ಕೆ ಹೋದಾಗ ಬಸ್ ಫ್ರೀ ಬಿಟ್ಟಾಗಿಂದ ನಮಗೆ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ, ಅದಕ್ಕೇನು ಹೇಳ್ತೀರಾ? ಏನೋ ಕರೆಕ್ಟ್ ಸರ್, ಬಿಸ್ನೆಸ್ ಅನ್ನೋದು ಕಮ್ಮಿ ಆಗ್ತದೆ, ಅದಕ್ಕೋಸ್ಕರ ಇದು ಸ್ಟಾಪ್ ಮಾಡಿದ್ರೆ ಒಳ್ಳೆಯದು. ಸರ್, ಬಿಸ್ನೆ ಬಸ್ ಬಿಡೋಕ್ಕಿಂತ ಮುಂಚೆ ಎಷ್ಟು ದುಡಿತಾ ಇದ್ರೆ ಈಗ ಎಷ್ಟು ದುಡಿತಾ ಇದ್ದೀರಾ? ಬಸ್ಸು ಫ್ರೀ ಇರೋದು ಮುಂಚೆ ತುಂಬ ಊಟಕ್ಕೆ ತರ್ತೀವಿ, ಅದಕ್ಕೆ ಇದಕ್ಕೆ ಆಗ್ತಾ ಇತ್ತು, ಅದಕ್ಕೂ ಆಗಲ್ಲ. ಆಟೋ ಡ್ರೈವರ್ಗಳು ಬೈಕೊಂಡು ಮನೆಗೆ ಹೋಗ್ತಾರೆ, ನೋಡ್ಕೊಂಡು ಹೋಗ್ತೀವಿ. ಕೆಲವು ದಿನಗಳ ಹಿಂದೆ ಪ್ರೊಟೆಸ್ಟ್ ಮಾಡಿದ್ರಿ, ಏನಾಯ್ತು? ಒಳಗಡೆ ದುಡ್ಡಿನ ವ್ಯವಹಾರಗಳು ಮಾಡ್ಕೊಂಡೆ ಬಗ್ಗೆ ನೋಡಿದ್ದೇನೆ, ಇಲ್ಲ ಆ ಥರ ನೋಡಿದ್ದೇನೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಕೊಟ್ಕೊಳ್ಳಲ್ಲಿ ಹಂಗೆ ಕಂಪ್ಲೇಂಟ್ ಮೋದಿನೇ ಆಗ್ಬೇಕಣ. ಏನಕ್ಕೆ ಸರ್ ಮೋದಿ ಅವರು? ಏನಣ್ಣ, ಎಲ್ಲನೂ ನಮ್ಗೆ ಅವರಿದ್ದಾಗ ಕಷ್ಟನೇ ಇರಲಿಲ್ಲ, ಕಷ್ಟ ಅನ್ನೋದಿರಲಿಲ್ಲ. ಇವಾಗ ಸಿದ್ದರಾಮಯ್ಯ ಬಂದು ಎಲ್ಲ ಫ್ರೀ ಮಾಡಿ ನಮಗೆ ಕಷ್ಟಪಡ್ತಾರೆ. ರ್ಯಾಪಿಡಲ್ಲಿ ಟೂ ವೀಲರಲ್ಲಿ ರ್ಯಾಪಿಡ್ ಓಡಿಸ್ಬಾರ್ದು ಅಂತ ಹೇಳ್ತಾರೆ. ನೀರು ಪೊಲೀಸವರೇ ನಾವೇ ಗೌರ್ಮೆಂಟ್ ಇದ್ದಾರೆ ಬಿಟ್ಟವ್ರೆ, ನೀವೇನು ಕಿಡಿದಿರ ಅಂತ ಕೇಳ್ತಾರೆ ಪೊಲೀಸವರು. ಇನ್ನು ಅವರು ಅದನ್ನು ಮಾಡಿದ್ಮೇಲೆ ಇನ್ನು ಪೊಲೀಸವರು ಇನ್ನು ಆಟೋದನ್ನು ಹಿಡ್ಕೊಂಡು ಏನು ಮಾಡ್ತಾರೆ? ನಾವು ಇವಾಗ ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಟ್ಯಾಕ್ಸ್ ಅಂತೆ ಎಫ್ ಡಿ ಅಂತೆ ಅದಂತೆ ಇನ್ಶೂರೆನ್ಸ್ ಅಂತೆ ಅವೆಲ್ಲ ಕಟ್ಕೊಂಡು ಇದು ಮಾಡ್ತೀರಿ. ಇವ್ರು ಪೊಲೀಸವ್ರು ನೋಡಿದ್ರೆ ಗೌರ್ಮೆಂಟೇ ವೈಟ್ ಬೋರ್ಡಲ್ಲಿ ಮಾಡಿಕೊಡಿಲ್ಲ ಅಂತ ಬಿಡಲಿ ಅಂತ ಹೇಳ್ತಾವ್ರೆ. ಅದಕ್ಕೆ ನಾವೇನು ಮಾತಾಡೋದು? ಯೋಜನೆಗಳು ಕೊಟ್ಟಿದ್ರು ಸರ್, ಏನು ಗುರು ಎಲ್ಲ ಎಲ್ಲ ಕೆಲಸ ಮಾಡೋರನ್ನೆಲ್ಲ ಸೋಮೇರಿ ಮಾಡಿಬಿಟ್ಟು ಇವಾಗ ಎಲ್ಲ ಕೆಲಸಕ್ಕೆ ಹೋಗೋರು ಅಣ್ಣ, ಎಲ್ಲ ಕಷ್ಟ ಪಡೋರು. ಇವಾಗ ಯಾವುದಿಲ್ಲ, ಮನೇಲಿ ಕೂತ್ಕೊಂಡು ಅಜ್ಜಿದ್ದೀರಿ ಮನೇಲಿ ಇರೋರೆಲ್ಲ ಸುಮ್ಮ ಸುಮ್ಮನೆ ಬೀದಿ ಬೀದಿ ತಿರುಗ್ತಾರೆ. ಅವ್ರಿಗೆಲ್ಲ ಏನಾದ್ರು ಕಾಸಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು, ಎಲ್ಲಿ ಬೇಕಾಗಿ ತಿರುಗ್ತಾರೆ. ಆರಾಮಾಗಿ ಮನೆಯಲ್ಲಿ ಕೆಲಸ ಮಾಡೋರ್ನೆಲ್ಲ ಹಾಳು ಮಾಡ್ತಾರೆ. ಬದಲಾ ಒಂದು ಸ್ವಲ್ಪ ಮಾಮೂಲಿ ಇವಾಗ ಬಿ ಎ ಓದಿರೋರ್ಗೆ ಅವ್ರಿಗೆ ಅಂತ ಒಂದು ಸ್ಕೀಮ್ ಕೊಟ್ಟಿದ್ದಾರೆ. ಅವರು ಕೆಲಸ ಮಾಡೋರ್ನ ಇವರೇ ಸೋಮೇರಿಯಾಗಿ ನಿಮ್ಮ ಮನೆ ಕುತ್ಕೋ ಅಂತ ಒಂದು ಇದು ಮಾಡಿದ್ದಾರೆ. ಏನು ಕೊಡ್ಬೇಕು? ಅವ್ರು ತಿಂದು ಚೆನ್ನಾಗಿ ಅವ್ರು ಸಂಪಾದನೆ ಮಾಡೋ ಆಚೆ ಹೋಗಿ ಒಂದು ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಗೊತ್ತಾಗೋದು. ಅದ್ರಲ್ಲಿ ಬಿಟ್ಟು ಇವ್ರು ಸ್ಕೀಮ್ಗಳು ಕೊಟ್ಬಿಟ್ಟು ತಿಂಗಳಿಗೆ ಆದರೆ 2,000-3,000 ಬರುತ್ತೆ ಅಂತ ಇದ್ಮಾಗ ಅಂತಾರೆ. ಅದರಿಂದ ಇವಾಗ ಎಲ್ಲರಿಗೂ ತೊಂದ್ರೆ. ಸಿದ್ದರಾಮಯ್ಯ ನೋಡಿ, ಇವಾಗ ಬಸ್ಸು ಫ್ರೀ ಬಿಟ್ಟಿದ್ದಾನೆ, ಆಟೋದವ್ರು ಕೇಳೋರಿಲ್ಲ, ಏನೂ ಇಲ್ಲ. ಪೊಲೀಸವ್ರು ಬರ್ತಾರೆ, ಮಾಮೂಲಿ ಇಲ್ಲಿ ಗಾಡಿಲಿ ಹಾಕ್ಬೇಡ್ರಿ ಅಂತಾರೆ. ಏನೋ ಜಾಸ್ತಿ ಮಾತಾಡ್ರೆ ಕೇಸ್ ಹಾಕ್ತಾರೆ. ಒಂದು ಕೇಸ್ ಮೇಲೆ 500 ರೂಪಾಯಿ ಇದು ಮಾಡ್ತಾರೆ. ನಾವು 500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಎಷ್ಟು ದಿವಸ ಆಗುತ್ತೆ? ಅದು ಏನನ್ನ ಪೊಲೀಸವ್ರು ಏನೋ ಕೇಳಿದ್ರೆ ಹಂಗೆ ಹಿಂಗೆ ಅಂತ ಅವರೇ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಏನು ಮಾಡೋಕ್ಕೆ ಫ್ರೀ ಬಿಡೋದಂಗೆ ಇರಲಿ, ಫ್ರೀ ಬಿಡೋದಲ್ದಿರ ಇವಾಗ ಎಲ್ಲದರ ಮೇಲೂ ಬೆಲೆ ಜಾಸ್ತಿ ಮಾಡೋದು. ಬೇಳೆ, ಎಣ್ಣೆ, ತರಕಾರಿ ಆಗಲಿ, ದಿನಸಿ ಸಾಮಾನು ಆದ್ರೂ ಎಲ್ಲ ನಮ್ಮ ತಲೆ ಮೇಲೆ ಬೀಳ್ತಾಯಿತ್ತು. ಯಾರು ಏನೂ ಕೊಡ್ತಾ ಇಲ್ಲ. ಅವ್ರು ಕೂಡ 2,000 10,000 ನಮ್ಮ ಕೈಯಿಂದನೇ ಹೋಗ್ತಾಯಿತ್ತು. ಆ ಥರ ಪರಿಸ್ಥಿತಿ ಇನ್ನು ಮುಂದೆ ಏನೇನು ಆಗುತ್ತೋ ಗೊತ್ತಿಲ್ಲ. ಅದ್ರ ಮೊದಲು ನಮ್ಮ ಮೋದಿ ಬಂದ್ರೇ ವಾಸಿ ಆಗಿತ್ತು. 60 ವರ್ಷದಿಂದ ಮಾಡ್ತಿದ್ದಿದ್ದು 5 ವರ್ಷಕ್ಕೆ ಮಾಡೋರೆ ಒಂದು ಲೆಕ್ಕಾಚಾರದಲ್ಲಿ. ಈ ಬ್ಯಾಂಕು, ಎ ಟಿ ಎಮ್ ಅವೆಲ್ಲ ಏನೂ ಇರಲಿ, ಇವಾಗ ಮಾಡೋರೆ. ಇವಾಗ ಅವರೇ ಬಂದರೆ ಬೆಸ್ಟ್ ಬಂದ. ಸರ್, ನೀವೇನು ಹೇಳ್ತೀರಿ? ಸರ್, ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರ ಬಗ್ಗೆ ನೀವು ಹೇಳ್ತೀರಿ? ಎಲ್ಲ ಪಕ್ಷದವರು ಒಂದೇ ಅಲ್ವಾ? ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೇ ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗಿರೋದು. ಮುಂದಕ್ಕೆ ಜಾಸ್ತಿ ಆಗುತ್ತೆ, ಅವ್ರು ಕಮ್ಮಿ ಅಂತ ಆಗಲ್ಲ. ಇವಾಗ ಅವ್ರು 2,000 ಕೊಡ್ತೀನಿ ಅಂತಾರೆ. 2,000 ಜೊತೆಗೆ ಇವಾಗ ನಾವೇ ಇನ್ನೂ 2,000 ಕೊಡ್ತಾರೆ ಹಾಕಿ ಕಟ್ಕೊಬೇಕು. ಇವ್ರು ಇದೆಲ್ಲ ಮಾಡೋ ಬಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಬೆಸ್ಟ್ ಬೇಡ ಅಂತ. ಎಷ್ಟೋ ಜನ ಸಾವಿರಾರು ಜನ ಹಾಸ್ಪಿಟಲ್ಗಳಲ್ಲಿ ಏನು ಇಲ್ದಿದ್ದವರು ಕಷ್ಟಪಡ್ತಾ ಇದ್ದಾರೆ. ಆದರೆ ಆ ಕಷ್ಟ ಅವ್ರು ಕೂಡ ಇವ್ರು ಈ ಥರ ಸ್ಕೀಮ್ ಕೊಡಬಹುದು. ಮೆಡಿಕಲಲ್ಲಿ ಕೊಡಲಿ, ಆಸ್ಪತ್ರೆ ಆಸ್ಪತ್ರೆ ಸ್ಕೂಲು ಇಲ್ಲ ಬೇರೆ ಯಾವ್ದಾರ ಒಂದು ಇದು ಮಾಡಿಕೊಡ್ಲಿ, ಪರವಾಗಿಲ್ಲ. ಎಲ್ಲರೂ ಜೀವನ ನಡೀತಾರಲ್ಲ. ಇವಾಗ ಯಾವ್ದ್ರಲ್ಲಿ ಇವಾಗ ನಡೀತಾರೋದೇನೋ ಮಾಮೂಲಿ ಇಲ್ಲ ನಡೀತಾರೆ, ಮೆಡಿಕಲ್ ಅದ್ರ ಬಿಟ್ಟರೆ ಮಾಮೂಲಿ ಮದ್ಯಪಾನ ಮಾಡ್ತಾರೆ. ಕೆಲಸ ಮಾಡ್ಕೊಂಡು ತಿನ್ನೋರು ನಾನು ಸೋಮವೇರಿಯಾಗಿ ನೀವು ಮನೇಲಿ ಕೂತ್ಕೊಂಡು ನಾನು ದುಡ್ಡು ಕೊಡ್ತೀನಿ ಅನ್ನೋ ಲೆಕ್ಕದಲ್ಲಿ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಬಂತು. ನಾವು ಅದೇ ಹೇಳ್ತಾ ಇರೋದು, ಇರೋ ನಾವು ಕೆಲಸ ಮಾಡೋರ್ಗೂ ನಮಗೂ ತೊಂದರೆ ಆಗ್ತಾ ಇದೆ. ನಾವು ದುಡ್ಕೊಂಡು ತಿನ್ನೋಕ್ಕೂ ಸಹ ಆಗ್ತಾ ಇಲ್ಲ. ಇವಾಗ ಇಂಡಿಯಾಕ್ಕೊಂದು ದಾರಿನೂ ಸಿಗ್ತಾ ಇಲ್ಲ, ಎಲ್ಲ ರೇಟ್ಗಳು ಮಾಡ್ಕೊಂಡು ಇಂಡಿಯಾ ದಿಲ್ಲಿ. ಸರ್, ಈ ಕೆಲವು ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದಾಗುತ್ತೆ? ಅದು ಹೇಳಕ್ ಬರಲ್ಲ ಸರ್, ಜನಗಳ ಮೇಲೆ ಡಿಪೆಂಡ್. ನಾವು ಹೇಳೋಕ್ಕಾಗಲ್ಲ. ನಮ್ಮ ಮನಸ್ಸು ಏನಂದ್ರೆ ಮೋದಿನೇ ಬರ್ಬೇಕಂದ್ರೆ ಅವ್ರಿಗೆ ಅವ್ರ ಥರ ಬೆನಿಫಿಟ್ ನೋಡ್ತಾರೆ ಹೊರತು ಮುಂದೆ ಫ್ಯೂಚರಲ್ಲಿ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರಿಗೆ ನೀವು ಸ್ಟಾರ್ಟಿಂಗಲ್ಲಿ ಏನು ಬೇಕು, ನಾನು ನೆಮ್ಮದಿ ಓಡಾಡ್ತೀನಿ.
ಇವಾಗ ಗಂಡನ ಹತ್ರ 20 ರೂಪಾಯಿ ಕ್ಯಾಶ್ ಕೊಡ್ತಾರೆ ಕೊಡಲ್ಲ ಅದೇ ಇವಾಗ ಆಧಾರ್ ಕಾರ್ಡ್ ಕೊಟ್ಟು ಗೊತ್ತಾಗ ಹೋಗ್ತಾನೆ ಅವ್ನು ಎಲ್ಲ ಬೇಕಾ ಕರ್ಕೊಂಡು ಹೋಗ್ತಾನೆ ಅದೇ ಥರ ಪ್ರಕಾರ ಇವಾಗ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ವೇಸ್ಟ್ ಐದು ಥರ ಸ್ಕೀಮ್ ಬಿಟ್ಟು ಇವಾಗ ಅದು ಬೇರೆ ಅಲ್ಲದೆ ಅಂತ ಸಿದ್ದರಾಮಯ್ಯ ಮನೆ ಉಚಿತ ಮನೆ ಇದು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿದೆ ಇವ್ರಿಗೆಲ್ಲ ದುಡ್ಡು ಎಲ್ಲಿಂದ ಬರ್ತದೆ ಇಷ್ಟೆಲ್ಲ ದುಡ್ಡಿರೋದು ಇದರಲ್ಲಿ ಸಾಲ ಮನ್ನಾ ಮಾಡ್ಬೋದಲ್ಲ ಕಟ್ಟಿರೋ ಮನೆಗಳು ಸಾಲ ಮನ್ನಾ ಮಾಡ್ತು ಅದು ಮಾಡಲಿಲ್ಲ ಸುಮ್ಮನೆ 2000 ರೇಷನ್ಗಳು ಅದನ್ನು ವೇಸ್ಟ್ ಇದನ್ನು ವೇಸ್ಟ್ ಮೊದಲೇ ಕೊಡ್ತಾ ಇದ್ರು 5 KG 10 KG ಅಕ್ಕಿ ಕೊಡ್ತಾ ಇದ್ರು ಇವಾಗ ಅದು ಹೇಳ್ಕೊಡ್ತಾರೆ 5 KG ಅಕ್ಕಿ ಕೊಡ್ತಾರೆ ಒಬ್ಬೊಬ್ರು ಕಾಸು ಬೆಳೆದಿದೆ ಒಬ್ಬೊಬ್ರು ಕಾಸೇ ಬೀಳ್ತಾ ಇದ್ರು ಸರಿ ಧೈರ್ಯ ಯೋಜನೆಗಳು ಬಿಟ್ಟು ಇನ್ನೇನು ಮಾಡ್ಬೋದು ಸರ್ ಜನಸಾಮಾನ್ಯ ಜಾಗ ಅಂತ ಜನಸಾಮಾನ್ಯಕ್ಕೆ ಮಾಡಬೇಕಾಗಿರೋದು ಫಸ್ಟ್ ಏನು ಗೊತ್ತಾ ಬಡವರಿಗೆ ಏನೋ ಏನಿಲ್ಲ ಮನೆಗಳು ಬೋರ್ಡ್ ಕೊಡ್ತೀನಿ ಅಂತ ಇದು ಮಾಡಿದ್ರು ಮನೆಗಳು ಕೊಡ್ತೀನಿ ಅಂತ ಅದನ್ನ ರಿಲೀಸ್ ಮಾಡಿದ್ರೆ ಅವು ಆಗ್ತಾ ಇತ್ತು ಇನ್ನೊಂದು ಯಾವುದೇ ಕಾರಣಕ್ಕೂ ಎಲ್ಲರೂ ನಮ್ಮ ಭಾರತದಲ್ಲಿ ಯಾರೂ ಯಾವುದೇ ಕಾರಣಕ್ಕೂ ಶ್ರೀಮಂತರು ಯಾರು ಇಲ್ಲ ಎಲ್ಲ ಬಡ ಜನಗಳೇ ಇರೋದು ಆ ಬಡ ಜನಗಳಿಗೆ ವಿದ್ಯಾಭ್ಯಾಸವನ್ನು ಫ್ರೀಯ ಮಾಡಿದ್ರೆ ಆಮೇಲೆ ಇನ್ನೊಂದು ಅದಕ್ಕಿಂತ ತೀರಾ ಬಡವರು ಹಾಸ್ಪಿಟ್ಲಲ್ಲಿ ನರಳುತ್ತಾ ಇದ್ದಾರೆ ಆ ನರಳೋ ಅಂತ ಜನಗಳಿಗೆ ಹಾಸ್ಪಿಟಲ್ ಉಚಿತವಾಗಿ ಆದ್ರೆ ನಮ್ಗೆ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಲ್ಲೇ ಹೋಗಿ ಅಂತ ಹೇಳ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಏನು ಕೆಲಸ ನಡೆಯಲ್ಲ ಅವ್ರು ಹೇಳ್ತಾರೆ 5 ರೂಪಾಯಿ ತಗೊಂಡೋಗಿದ್ದ ಒಂದು ಸ್ಕ್ಯಾನಿಂಗ್ ಒಂದು ಯಾವುದೋ ಒಂದು ಹೆಣ್ಣು ಗರ್ಭಿಣಿ ಆಗಿರೋ ಹೆಣ್ಣು ಸ್ಕ್ಯಾನಿಂಗ್ ಒಂದು ನಿಂತ್ಕೊಬೇಕಂದ್ರೆ ಅವ್ರು ಕೊಡ್ತಾರೆ ಯಾವಾಗ 10 ಗಂಟೆಗೆ ಟೋಕನ್ ಕೊಡ್ತಾರೆ ಅಲ್ಲಿ ಕ್ಯೂ ನಿಂತ್ಕೊಬೇಕಾಗಿರೋದು ಯಾವಾಗ ಬೆಳಗಿನ ಯಾವ 6 ಗಂಟೆ ಒಂದು ಗರ್ಭಿಣಿ ಇಟ್ಟು 6 ಗಂಟೆಯಿಂದ 10 ಗಂಟೆ ಕ್ಯೂ ನಿಂತ್ಕೊಳಕ್ಕೆ ಆಗುತ್ತಾ ಅವರು ಕೊಟ್ಟಿರೋ ಸಮೇತ ದಿನಕ್ಕೆ ಕೊಡೋದು 15 ಟೋಕನ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಾ ಯಾಕಂದರೆ ಒಂದು ಗರ್ಭಿಣಿ ಹೆಣ್ಣು ಬಂದರೆ ಪರವಾಗಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಕ್ಕೋಸ್ಕರ ಬರ್ತಾರೆ ಚೆನ್ನಾಗಿ ನೋಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬರ್ತಾರೆ ಆದರೆ ಇವ್ರು ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇನ್ನೊಂದು ಯಾವುದೇ ಕಾರಣಕ್ಕೂ ಎಲ್ಲ ಥರನೂ ಲಂಚ ಇದ್ದಿದ್ದು ಯಾರೂ ಇದು ಮಾಡೋಕ್ಕಾಗ್ತಾಯಿಲ್ಲ ಒಂದು ಮೆಡಿಷನ್ ತೊಗೊಬೇಕಾದ್ರೂ ಅಷ್ಟೇ ಒಂದು ಡಾಕ್ಟ್ರು ಕೊಡಬೇಕಾದ್ರೂ ಅಷ್ಟೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇವಾಗ ಉಚಿತವಾಗಿ ಡಿಲಿವರಿ ಮಾಡ್ತಾರಂತಾರೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಅಂತಾರೆ ಮಗುಗೆ ಅದೇನೋ ಇದೆಲ್ಲ ಕೊಡ್ತಾರೆ ಅಂತಾರೆ ಅದು ಯಾವುದೇ ಕಾರಣಕ್ಕೂ ಯಾರೂ ಕೊಡ್ತಾ ಇಲ್ಲ ಎಲ್ಲನೂ ಲಂಚ ಇದ್ರೆ ಆಮೇಲೆ ಗರ್ಭಿಣಿ ಅವ್ರಿಗೆ 6 ತಿಂಗಳು 7 ತಿಂಗಳು ಅನ್ನೋರಿಗೆ ಅವ್ರಿಗೆ ಒಂದು ಇದೆಲ್ಲ ಇದೆ ಅವ್ರ ಅಮೌಂಟು ಮತ್ತೆ ಮತ್ತೆ ಅಮೌಂಟ್ ಬರುತ್ತೆ ಫುಡ್ ಬರುತ್ತೆ ಎಲ್ಲ ಬರುತ್ತೆ ಈ ಅಂಗನವಾಡಿಯವರು ಅದೇ ಥರನೇ ಮಾಡ್ತಾಯಿದ್ದಾರೆ ಏನಾದರೂ ಮೋದಿ ಬರಬೇಕು ಮೋದಿ ಬಂದ್ರೇ ಒಂದು ಲೆಕ್ಕಾಚಾರ ಇದೆ ತೂಕವಾಗೈತೆ ಇದು ತೂಕ ಇಲ್ಲ ಇದು ಸರ್ ಕೆಲವು ದಿನಗಳಿಂದ ಇಂಡಿಯಾ ಮತ್ತು ಭಾರತ ಇದರಲ್ಲಿ ನಾಲ್ಕರ ವಿವಾದ ನಡೀತಾ ಇದೆ ತುಂಬ ಪ್ರಕಾರ ಇಂಡಿಯಾ ಬೇಕು ಭಾರತ ಬೇಕು ಭಾರತ ಅಂದರೂ ಒಂದೇ ಇಂಡಿಯಾ ಅದೇ ತಾನೆ ಎರಡು ಸೇರಿ ಎಲ್ಲ ಚೆನ್ನಾಗಿ ಯಾವುದೇ ಬರಲಿ ನಮಗೆ ಇಂಡಿಯಾ ಭಾರತ ಅನ್ನೋದೇನಿಲ್ಲ ಆದರೆ ನೆಕ್ಸ್ಟು ಈ ಎಲೆಕ್ಷನ್ ಇದರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಹೋಗಿ BJP ಸರ್ಕಾರ ಬಂದರೆ ಜನಗಳಿಗೂ ಎಲ್ಲ ಥರನೂ ಅನುಕೂಲ ಆಗೇ ಆಗುತ್ತೆ ಇವಾಗ ಮಾಡಿರೋದ್ರಿಂದ ಸಿದ್ದರಾಮಯ್ಯ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಅನಾನುಕೂಲ ಇದೆ ಅವಾಗೆ ಫ್ರೀ ಬಿಟ್ಟಿದ್ರು ಲೇಬರ್ ಕಾರ್ಡ್ ಅಂತ ಹೇಳ್ಬಿಟ್ಟು ಬಸ್ ಫ್ರೀ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿ ಇವಾಗ ಇದ್ದಿದ್ದು ಈ ಸ್ನಾನ ಹಬ್ಬನ ಪ್ರತಿಯೊಬ್ಬರಿಗೂ ನಾವು ಇವಾಗ ನೋಡಿ ಇಡಿಯಕ್ಕೆ ಬಂದಿದ್ವಿ ಬೆಳಗ್ಗೆ ಎಲ್ಲ ಕಾಯಿ ಕಾಯಿ 500 ರೂಪಾಯಿ ಮಾಡಿದ್ವಿ 500 ರೂಪಾಯಿ ಎಲ್ಲ ಮಾಡಿದ್ವಿ ನಾವು ಕ್ಯಾನ್ಸಲ್ ಏನು ತೊಗೊಂಡು ಹೋಗೋದು ತುಂಬ ಕಷ್ಟ ಆಗಿಬಿಟ್ಟಿದೆ ದುಡಿಯೋಕ್ಕೂ ದಾರಿ ಇಲ್ಲ ಹಂಗಾಗ್ಬಿಟ್ಟಿದೆ ಏನಾದ್ರು ಕೆಲಸ ಮಾಡೋಕೆ ಆಗಲ್ಲ ನಮ್ಮ ಕೈಲಿ ಹ್ಯಾಂಡಿಕ್ಯಾಪ್ ಇದರಲ್ಲೇ ಇದ್ಬಿಟ್ಟಿದ್ರೆ ಏನು ಕೆಲಸ ಮಾಡೋಕೆ ಆಗಲ್ಲ ನಾವು ಹೋದ್ರೂ ಇವಾಗ ನಮ್ಗೆ ಏಜು ಆಗಿಬಿಟ್ಟಿದೆ 50 ವರ್ಷ ಆಗಿಬಿಟ್ಟಿದೆ ಕೆಲಸ ಕೊಡ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾರೆ ಲೈಸೆನ್ಸ್ ಎಲ್ಲ ಇದ್ದರೆ ಆದ್ರೂ ಕೆಲಸ ಕೇಳಕ್ಕೆ ನಿನ್ನೆ ಹೋಗಿದ್ದೆ ಡಾಕ್ಯುಮೆಂಟ್ಸ್ ಡೇಟ್ ಆಫ್ ಬರ್ತ್ ನೋಡ್ಬಿಟ್ಟು ಇಲ್ಲಪ್ಪ ಆಗಲ್ಲ ಅಂದ್ಬಿಟ್ರು ಏನು ಮಾಡ್ತೀರಾ ಕೆಲವು ದಿನಗಳ ಹಿಂದೆ ಆಟೋದವರು ಎಲ್ಲ ಸೇರ್ಕೊಂಡು ಕ್ಯಾಬು ಮತ್ತು ಆಟೋ ಚಾಲಕರು ಎಲ್ಲ ಸೇರ್ಕೊಂಡು ಬಂದ್ ಮಾಡಿದ್ರು ಅದ್ರ ಪ್ರಯೋಜನ ಏನಾಯ್ತು ಸರ್ ಅದು ಇನ್ನೊಂದು ನೋಡಿ ಎಲ್ಲ ಮಾಡಿದ್ರೇನು ನಮ್ಮ ಸರ್ಕಾರನೇ ಇನ್ನೊಬ್ಬರಿಂದ ವೈಟ್ ಬೋಲ್ಡ್ ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾರೆ ಹೊರತು ಆ ಎಲ್ಲೋ ಬೋಲ್ಡ್ಗೆ ಅನಾನುಕೂಲ ಮಾಡ್ಕೊಡ್ತಾ ಇದ್ದಾರೆ ಯಾವುದೇ ಥರ ಇವಾಗ ಜಸ್ಟ್ ಒಂದು 5 ನಿಮಿಷ ಮುಂಚೆ ಇದೇ ಪೊಲೀಸ್ ಅವರೇ ಹೇಳ್ತಾ ಇದ್ದಾರೆ ಗೌರ್ಮೆಂಟೇ ಅಪ್ರೂವಲ್ ಕೊಟ್ಟಿದೆ ವೈಟ್ ಬೋರ್ಡಲ್ಲಿ ಇದು ಮಾಡ್ಬೋದು ಅಂತ ಆ ಥರ ಇದ್ರೆ ಮತ್ತೆ ಎಲ್ಲೋ ಬೋರ್ಡ್ ಹಾಕೊಂಡು ಗಾಡಿ ಏನಕ್ಕೆ ಹಿಡಿತಾರೆ ನೀವು ಪೊಲೀಸರು ಆಟೋದವ್ರಿಗೆ ಇವಾಗ ಎಲ್ಲೋ ಬೋರ್ಡ್ ಅಂತ ನಾವೇನು ಕೊಡಿಸ್ಬೇಕು ಇವಾಗ ನಾವು ಟ್ಯಾಕ್ಸ್ ಕಟ್ತೀರಿ FC ಮಾಡಿಸ್ತೀರಿ ಇನ್ಶೂರೆನ್ಸ್ ಕಟ್ತೀರಿ ಪ್ರತಿಯೊಂದು ಎಲ್ಲ ಮಾಡ್ತೀರಿ ನಾವೇನಕ್ಕೆ ಮಾಡಬೇಕು ಅದನ್ನೆಲ್ಲ ನಾವು ಹಂಗೆ ಓಡಿಸ್ಕೊಂಡು ಹೋಗ್ಬೋದಲ್ಲ ಮತ್ತೆ ಪೊಲೀಸರು ಹಿಡಿದು ನೀವು FC ಇಲ್ಲ ಇನ್ಶೂರೆನ್ಸ್ ಇಲ್ಲ ಅಂತ ಇದು ಮಾಡ್ತಾರಲ್ಲ ಇವಾಗ ಒಂದು ಇವಾಗ ಇನ್ಶೂರೆನ್ಸ್ ಇಲ್ಲ ಅಂತ ಫೈನ್ ಹಾಕ್ತಾರೆ ಫೈನ್ ಹಾಕೋಬೋದು ಅವರೇ ಇನ್ಶೂರೆನ್ಸ್ ಕಟ್ಕೊಡ್ಲಿ
ಮೂರು ಸಾವಿರ ಅಲ್ಲ 4,000 ತಗೊಳ್ರಿ, ಇನ್ಶೂರೆನ್ಸ್ ಕಟ್ಕೊಡ್ರಿ ಒಂದು ವರ್ಷ. ನಾನು ನೀನು ಪೆನಾಲ್ಟಿ ಕಟ್ಟು, ನೀವು ನಿಮ್ಮ ಹೆಂಡತಿ ಮಕ್ಕಳು ಸಾಕೋಬೋದ್ಲು, ನೀವೇ ನೀವು ಆಟೋದವ್ರು ಹೆಂಡತಿ ಮಕ್ಕಳು ಸಾಕ್ರಿ ಅಂತ ಹೇಳಿ ಒಂದು ಇನ್ಶೂರೆನ್ಸ್ ನೀವಾಗ ಇವಾಗ ಮಾಮೂಲಿಯಾಗಿ ಇನ್ಶೂರೆನ್ಸ್ ಹೋದ್ರೆ 4,000 ರೂಪಾಯಿ, ಇವಾಗ ನಿಮ್ಮ ಕಡೆಯಿಂದ ಹೋದ್ರೆ ಸ್ಕೀಮಲ್ಲಿ ಇದ್ದೇ ಇರುತ್ತೆ, ಕೊಟ್ಟರೆ 3,000 ಫೈನ್ ಹಾಕ್ರಿ, ಕಟ್ತಾನೆ ಇನ್ಶೂರೆನ್ಸ್ ಒಂದು ವರ್ಷ ಗಂಟೆ ಇರುತ್ತೆ. ಟೂ ವೀಲರಲ್ಲಿ ಬರ್ತಾರೆ ವಿತೌಟ್ ಹೆಲ್ಮೆಟು, ನೀವಾಗ ನೀವೇ ಒಂದು ಎಕ್ಸಾಂಪಲ್ ನೋಡಿ, ಟೂ ವೀಲರಲ್ಲಿ ಇಬ್ಬರು ಬರ್ತಾರೆ, ಪೊಲೀಸ್ ಅವ್ರು ಹಿಡಿತಾರೆ, ಹಿಡಿದ್ರೆ ಅವ್ರೇನು ಮಾಡ್ತಾರೆ 200-300 ಕೊಟ್ಟರೆ ಬಿಟ್ಟು ಕಳಿಸ್ತಾರೆ, ಚಿದ ಮಾತ್ರ ಚಿಟ್ಟಿ ಮಾತ್ರ ಕೊಡೋಲ್ಲ. ಆದರೆ ಆ 500 ರೂಪಾಯಿ ಇಸ್ಕೊಂತೀರಲ್ಲ, ಅದೇ ಗೌರ್ಮೆಂಟಿಂದ ISMR ಕೊಟ್ಟು ಒಂದು ಹೆಲ್ಮೆಟ್ ಕೊಡಿ ನೋಡಿ. ಇವಾಗ ನಿಮ್ಮ ಮುಂದೆ ಇವಾಗ ಅಲ್ಲಿ ಇಬ್ಬರು ಹೋಗ್ತಾ ಇದ್ದಾರೆ, ಹೆಲ್ಮೆಟೇ ಇಲ್ಲ, ಅದರಿಂದ ಈ ಥರ ಮಾಡೋದ್ರಿಂದ ಅನುಕೂಲ. BJP ಸರ್ಕಾರ ಇದ್ದಾಗ ಒಂದು 100-70% ಗಂಟ ಒಂದು ಸ್ವಲ್ಪ ಕರೆಕ್ಟ್ ಆಗಿತ್ತು. ಈ ಕಾಂಗ್ರೆಸ್ ಪಕ್ಷ ಬಂದಿದ್ದೆ 100-90% ಎಲ್ಲ ಹೋಯ್ತು. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ತದೆ? ಖಂಡಿತ ನಾವು ಹೇಳ್ತೀವಿ, ಈ ಸರಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆದರೆ ನಿಜ ಹೇಳಬೇಕಂದ್ರೆ ಲೋಕಸಭೆಯಲ್ಲಿ ಮಾತ್ರ ನಮಗೆ ಮೋದಿನೇ ಬೇಕು. ಮೋದಿಯವರೇ ಸರ್ಕಾರ ನಡೆಸಿದರೆ ನಮ್ಮ ದೇಶ ಸುಭಿಕ್ಷವಾಗಿರ್ತದೆ ಅಂತ ನನ್ನ ಅನಿಸಿಕೆ. ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ನ ಗೆಲ್ಸ್ಕೊಟ್ಟಿದ್ದೀರಾ, ಇನ್ನ ಕೇಂದ್ರ ಸರ್ಕಾರದಲ್ಲಿ ಏನಕ್ಕೆ ಸರ್ ಕಾಂಗ್ರೆಸ್? ನಮ್ಮ ಇದು ದೇಶದ ಪ್ರಶ್ನೆ, ಇದು ರಾಜ್ಯದ ಪ್ರಶ್ನೆ, ಅದು ದೇಶದ ಪ್ರಶ್ನೆ. ದೇಶದ ಪ್ರಶ್ನೆ ಅಂತ ಬಂದಾಗ 100-ಆರು ದೇಶಗಳು ನಮ್ಮ ದೇಶನ ನೋಡ್ತಾ ಇರುತ್ತೆ. ಅದಕ್ಕೆಲ್ಲ ಒಳ್ಳೆಯ ರೀತಿಯಲ್ಲಿ ಸರ್ಕಾರ ನಡೆಸೋದು, ಅಭಿವೃದ್ಧಿ ಬರೋದು, ಅಥವಾ ಈ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಆ ಇದರಲ್ಲೆಲ್ಲ ಮೋದಿನೇ ಕರೆಕ್ಟ್ ರೈಟ್ ಪರ್ಸನ್ ಅಂತ ನಮ್ಮ ಅನಿಸಿಕೆ. ಓಕೆ, ಕೆಲವು ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂತ? ಖಂಡಿತ ಸಾಧ್ಯ ಇಲ್ಲ, ಅದಂತೂ ನನ್ನ ಪ್ರಕಾರ ಸಾಧ್ಯನೇ ಇಲ್ಲ, ಅದು ಸಾಧ್ಯನೇ ಇಲ್ಲ ಬಿಡಿ. ಏನಕ್ಕೆ ಸಾಧ್ಯ ಇಲ್ಲ ಸರ್? ಏನಕ್ಕೆ ಸಾಧ್ಯ ಇಲ್ಲ? ಅವರು ಮಾಡಿರೋ ಒಳ್ಳೆ ಕೆಲಸಗಳಲ್ಲಿ ಹಿಂದೆ ಇದ್ದಂಥ ಪ್ರಧಾನಮಂತ್ರಿಗಳು ಅಷ್ಟೊಂದು ಮಾಡಿಲ್ಲ. ಇವರು ಬಂದು ಒಂದು 10 ವರ್ಷದಲ್ಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಎಂಥ ಒಂದು ಸಂಸಾರನೇ ಸರಿ ಇಲ್ಲ ಹೇಳ್ಬೇಕು ಅಂತ. ಅವರು ಏನು ದುಡ್ಡು ಸಂಪಾದನೆ ಮಾಡಬೇಕು, ಆ ಒಂದು ಅವಶ್ಯಕತೆ ಅವ್ರಿಗಿಲ್ಲ. ಅಂಥದ್ರಲ್ಲಿ ಖಂಡಿತ ಇವರು ಗೆದ್ದೇ ಗೆಲ್ತಾರೆ ಎಲೆಕ್ಷನ್ ನಂತರ. BJPನೇ ಬರುತ್ತೆ ಸರ್. ಕೆಲವು ದಿನದ ಹಿಂದೆಯಿಂದ ಭಾರತ್ ಮತ್ತು ಇಂಡಿಯಾ ಅನ್ನೋ ವಿವಾದ ನಡೀತಾರೆ ಸರ್, ಅದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ನನಗೆ ಇಲ್ಲ. ಭಾರತನೂ ಒಂದೇ, ಇಂಡಿಯಾನೂ ಒಂದೇ, ಸಂವಿಧಾನದಲ್ಲಿ ಭಾರತ ಅಂತಲೂ ಹೆಸರಿದೆ, ಇಂಡಿಯಾ ಅನ್ನೋದು ಹೆಸರಿದೆ. ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಇಂಡಿಯಾ ಅಂತ ಸಂಬೋಧನೆ ಮಾಡ್ತೀವಿ, ಕನ್ನಡದಲ್ಲೇ ಬರೀಬೇಕಾದ್ರೆ ನಾವು ಭಾರತೀಯರು ಭಾರತೀಯತೆ ಅನ್ನೋದನ್ನು ಮಾಡ್ತೀವಿ, ಅಷ್ಟು ನೆನಪು ಗೊತ್ತಿದೆ ಸರ್. ಇನ್ನೇ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ ಇದು ಯೋಜನೆಗಳು ಕೊಟ್ಟಿದ್ದಾರೆ, ಜನಸಾಮಾನ್ಯರಿಗೂ ಜಾಸ್ತಿ ಅದು ಇನ್ನೂ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಿಲ್ಲ ಅಂತ ನಮ್ಮ ಅನಿಸಿಕೆ. ಯಾಕಂದರೆ ಇವರು ಮಾಡಿರೋ ಒಂದು ಗ್ಯಾರಂಟಿಗಳ ವಿಚಾರದಲ್ಲಿ ಇದು ಪೂರ್ತಿ 5 ವರ್ಷ ನಡೆಯುತ್ತೆ ಅನ್ನೋದು ಅದನ್ನು ಗ್ಯಾರಂಟಿ ಇಲ್ಲ, 5 ವರ್ಷ ನಡೆಯೋದು ಗ್ಯಾರಂಟಿ ಇಲ್ಲ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಸರ್, ಇದು MP ಎಲೆಕ್ಷನ್ ಮುಗಿಯೋ ತನಕ ಮಾತ್ರ ಈ ಯೋಜನೆಗಳು ಜಾರಿ ಇರ್ತವೆ ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ? ಇಲ್ಲ, ನಮ್ಮದು 2-3 ವರ್ಷದವರೆಗೆ ಏನೂ ತೊಂದರೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ನನಗೂ ಕೂಡ ಗ್ಯಾರಂಟಿ ಇದೆ. ಹಾಗಾದರೆ ಸರ್, ಯೂಸ್ ಆಗೋಂಗೆ ಇನ್ನೇನು ಮಾಡ್ಬೋದಿತ್ತು? ಯಾರು ಇವರು ಈ ಗ್ಯಾರಂಟಿಗಳಿಗೆ ದೊಡ್ಡ ಅಂಶದಲ್ಲೇ ಬಜೆಟ್ ಅದಕ್ಕೆ ಹಾಕ್ಬಿಟ್ರೆ ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತದೆ. ಅಭಿವೃದ್ಧಿ ಕೆಲಸಗಳು ಇವರು ಬೇರೆ ಏನು ಒಳ್ಳೆಯ ಹೊಸದನ್ನು ಏನು ಮಾಡೋಕ್ಕೆ ಸಾಧ್ಯತೆ ಇದೆ? ಬರೀ ಇದಕ್ಕೆ ಆಗೋಗ್ತಿದ್ದಾರೆ ಎಲ್ಲ ಅಲ್ವಾ, ಅದರಿಂದಾಗಿ ಸಾಧ್ಯ ಇಲ್ಲ ಅಂತ ನನ್ನ. ಹಾಗಾದರೆ 2024ನೇ ಇಸ್ವಿಲಿ ಪ್ರಧಾನಮಂತ್ರಿ ಯಾರಾಗ್ತದೆ? ಖಂಡಿತ ಮೋದಿಯವರೇ ಆಗ್ತಾರೆ. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ತದೆ? ನರೇಂದ್ರ ಮೋದಿ ಆಗುತ್ತೆ. ಏನಕ್ಕೆ ಸರ್? ಸರ್, ಅವ್ರು ನನಗಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ, ನಿಮ್ಮ ಮುಂದೆ ಒಳ್ಳೆ ಕೆಲಸ ಮಾಡ್ತಾರೆ ಗ್ಯಾರಂಟಿ. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರಿದ್ದಾರೆ, ಅವ್ರ ಬಗ್ಗೆ ಹೇಳ್ತೀವಿ. ಅವ್ರಿಗೆ ಅಷ್ಟೊಂದು ಅನುಭವ ಏನಿಲ್ಲ ಸರ್, ಅವ್ರಿಗೇನು ಅನುಭವನಿಲ್ಲ, ಅಷ್ಟೊಂದು ಹೇಳ್ಕೊಳಂಗೇನಿಲ್ಲ ಸರ್. ಕೆಲವು ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದಾಗತ್ತಾ? ಅದೆಲ್ಲ ಆಗಲ್ಲ ಬೇಡ ಸರ್. ನರೇಂದ್ರ ಮೋದಿ ಬಗ್ಗೆ ಎಲ್ಲರಿಗೂ ಇಡೀ ಜಗತ್ತಿಗೆ ಗೊತ್ತು, ನಮ್ಮ ದೇಶಕ್ಕೆ ಗೊತ್ತು ಹೇಳ್ಬೇಕಂದ್ರೆ ನರೇಂದ್ರ ಮೋದಿನೇ ಬರುತ್ತೆ. ಹಾಗಾದರೆ ಈಗ 9.5 ವರ್ಷದಿಂದ ನರೇಂದ್ರ ಮೋದಿ ಅವರ ಆಡಳಿತನೇ ಇದೆ, ಅವರಿಂದ ಅಭಿವೃದ್ಧಿ ಆಗಿದೆಯಾ? ಆಗಿದೆ ಸರ್, ಅಭಿವೃದ್ಧಿ. ಏನಾಗ್ಬೋದು?
ಇವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ಬಿಡಿ ಸರ್, ಎಲ್ಲ ಹೊಸದಾಗಿ ಮಾಡಿಬಿಟ್ರು, ಅವ್ರ ಮಿಲಿಟ್ರಿಗೆ ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ರು, ಅದಕ್ಕಿಂತ ಏನೇನು ಬೇಕು ಸರ್? ಓಕೆ, ದೇಶಕ್ಕೆ ಕೊರೋನಾ ಬಂದಾಗ ಒಳ್ಳೊಳ್ಳೆ ಹೆಲ್ಪ್ ಮಾಡಿದ್ರು, ಯಾರು ಮಾಡ್ತಾರೆ ಸರ್? ಬೇರೆ ದೇಶದವರೆಲ್ಲ ಇನ್ನೂ ಸಾಯ್ತಾ ಇದ್ದಾರೆ ಎಲ್ಲರೂ, ನಮ್ಮ ಇಂಡಿಯಾಗೆ ಏನಾದ್ರ ಏನಾಗಿಲ್ಲ ಸರ್. ಓಕೆ, ಈಗ ಕೆಲವು ದಿನಗಳಿಂದ ಇಂಡಿಯಾ ಮತ್ತು ಭಾರತನ ಹೆಸರಲ್ಲಿ ಸ್ವಲ್ಪ ಬೇರೆ ವಿಷಯ ನಡೀತಾ ಇದೆ, ಯಾವ್ದು ಬೇಕು ಅನ್ನೋದ್ರಲ್ಲಿ ನೀವು ಭಾರತ ಭಾರತ್ ಏನಾಗಿದೆ ಸರ್? ಸರ್, ಭಾರತ್ ಚೆನ್ನಾಗಿದೆಯಲ್ಲ ಸರ್, ಅವಾಗಿಂದ ಭಾರತ ಇಂಡಿಯಾ ಅಂತಿತ್ತು, ಬಟ್ ಇವಾಗ ಭಾರತ ಅಂತ ಇದೆ. ಈಗ ಕಾಂಗ್ರೆಸ್ ಅವರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವ್ರು ಕಾಂಗ್ರೆಸ್ ಅವ್ರು ಮುಸ್ಲಿಮ್ಸ್ಗೆ ಸಪೋರ್ಟಲ್ಲ ಭಾರತ ಸರ್. ಇನ್ನು ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ 5 ಯೋಜನೆಗಳು ಕೊಟ್ಟಿದ್ದಾರೆ, ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆಯಾ? ಅದೆಲ್ಲ ಬೇಡ ಸರ್, ಅದು ಗೃಹಲಕ್ಷ್ಮಿ ಅಂತ ಕೊಟ್ಟವ್ರೆ. ಇವಾಗ ಕೆಲಸಕ್ಕೆ ಹೋಗೋರು ಮನೇಲೇ ಇರ್ತಾರೆ, ಫ್ರೀ ಬಸ್ ಮಾಡೋರು ಊರು ಓಡಾಡ್ತಾರೆ, 2,000 ರೂಪಾಯಿ ಖರ್ಚಿಗಾಗುತ್ತೆ, ಫ್ರೀಯಾಗಿ ಓಡಾಡ್ತಾರೆ ಬಸ್ಸಲ್ಲಿ ಅಷ್ಟೇ ಸರ್, ನಾವು ಮಾಡೋದವರೆಲ್ಲ ರೋಡಿಗೆ ಬರ್ತಾರೆ ಅಷ್ಟೇ. ಓಕೆ ಸರ್, ಅದೆಲ್ಲ ಬಿಟ್ಟು ಏನು ಮಾಡ್ಬೋದಿತ್ತು ಸರ್? ಸ್ಕೂಲ್ ಬಗ್ಗೆ ಮಾಡ್ಬೋದಾಗಿತ್ತಲ್ಲ ಸರ್, ಸ್ಕೂಲ್ ಫ್ರೀ ಮಾಡ್ಬೋದಾಗಿತ್ತಲ್ಲ, ಎಜುಕೇಷನ್ ಅದು ಬಿಟ್ಬಿಟ್ಟು ಇದೆಲ್ಲ ಮಾಡ್ಬೇಕಾಗಿತ್ತಾ? ಹಾಸ್ಪಿಟ್ಲ್ ಫ್ರೀ ಕೊಡ್ಬೋದಾಗಿತ್ತಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಅಭಿವೃದ್ಧಿ ಮಾಡ್ಬೋದಾಗಿತ್ತಲ್ಲ. ಈಗ ಕೆಲವು ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಸದ್ಯಕ್ಕೆ ಅಭಿವೃದ್ಧಿ ಆಗೋದಿಲ್ಲ. ಅವರೆಲ್ಲ ಅಭಿವೃದ್ಧಿ ಮಾಡ್ತಾರೆ ಸರ್, ಇದೆ ಫ್ರೀ ಬಸ್ ಬಿಟ್ಟವ್ರಲ್ಲ, ಅದಕ್ಕೆ ಕಟ್ಟಕ್ಕಾಗಲ್ಲ ಅವ್ರ ಕೈಲಿ. ಇನ್ನು ಹಾಸ್ಪಿಟ್ಲು ಸ್ಕೂಲ್ ಎಲ್ಲ ಏನೋ ಅಭಿವೃದ್ಧಿ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಮಾಡಲ್ಲ ಅಂತ ಹೇಳಿರೋದು ಡಿ ಕೆ ಶಿವಕುಮಾರ್. ಓಕೆ, ಕೆಲವರು ಆಟೋ ಡ್ರೈವರ್ಸೇ ಹೇಳ್ತಾ ಇದ್ದಾರೆ ಫ್ರೀ ಬಸ್ ಬಿಟ್ಟಾದಾಗಿಂದ ನಮ್ಮ ದುಡಿಮೆಗೆ ಕಲ್ಲಾಕಿದ್ದಾರೆ ಸರ್ಕಾರದ. ಸರ್, ಅದು ಆಟೋ ಡ್ರೈವರ್ಗೆ ದುಡಿಮೆ ಕಲ್ಲಾಕರ ಅನ್ನೋಕೆ ಅದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ದೇಶದ ಬಗ್ಗೆ ವಿಚಾರ ಮಾಡ್ಬೇಕಾಗಿತ್ತು ಸರ್ ಅವರು. ಇವಾಗ ನಮ್ಮ ರಾಜ್ಯ ಅಂದ್ಕೊಳ್ರಿ, ಇವಾಗ ಗೌರ್ಮೆಂಟ್ ಬಸ್ ಬಿಡೋ ಬದಲು ಸ್ಕೂಲ್ ಬಿಡ್ಬೇಕಾಗಿ, ಸ್ಕೂಲ್ ಅಥವಾ ಅದೇ ಚೆನ್ನಾಗಿ ಮಾಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಮಾಡಿದ್ರೆ ಆಗಿರೋದಲ್ಲ ಸರ್. ಇವಾಗ ಹೆಂಗಿದ್ರು ಮಾಮೂಲಿ ವಯಸ್ಸಾದವ್ರಿಗೆ 60 ವರ್ಷ ಆದ್ಮೇಲೆ 40 ವರ್ಷ ಆದಮೇಲೆ ಅವ್ರಿಗೆ ಫ್ರೀ ಬಿಡಬೇಕಾಗಿತ್ತು, ಸ್ಕೂಲ್ ಹುಡುಗರು ಫ್ರೀ ಬಿಡಬೇಕಾಗಿತ್ತು. ಇವಾಗ ಇವು ಹುಡುಗರಿಗೆಲ್ಲ ಬಿಟ್ಟವ್ರೆ, ಎಲ್ಲಿ ಬೇಕಲ್ಲಿ ಓಡಾಡ್ತಾರೆ, ಆರಾಮಾಗಿರ್ತಾರೆ. ಅದರಲ್ಲಿ ಲೇಡೀಸಿಗೆ ಬಿಟ್ಟವರಲ್ಲ, ಊರಿಗೆ ಹೋಗೋದು ಬರೋದು ಫ್ರೀ. ಇನ್ನು ಗೌರ್ಮೆಂಟ್ಗೆ ಇನ್ನೇನು ಮಾಡ್ತಾರೆ ಸರ್ ಅವರು? ಏನು ಮಾಡೋದಿಲ್ಲ, ಅಭಿವೃದ್ಧಿ ಮಾಡೋದೇ ಇಲ್ಲ. ಫಸ್ಟಲ್ಲಿ ಹೇಳ್ಬೇಕಂದ್ರೆ ಇದು ಬಿಟ್ಟಿದ್ರೆ ಹೆಚ್ಚು, ಅದು ಏನೋ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಲ್ಲ ಅಂತೇಳ್ಬಿಟ್ಟು ಕೊಟ್ಟವ್ರಷ್ಟೇ, ಅದು ಬಿಟ್ಟರೆ ಮತ್ತೆ ಏನು ಮಾಡಲ್ಲ ಸರ್. ಹಾಗಾದರೆ ನಿಮ್ಮ ಪ್ರಕಾರ 2024ಕ್ಕೆ ಪ್ರೈಮ್ ಮಿನಿಸ್ಟರ್ ಯಾರು? ನರೇಂದ್ರ ಮೋದಿ ಸರ್. ನಮಸ್ಕಾರ. ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಮಾಡ್ತಾರೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ ಅವರೇ ಆಗಬೇಕು. ಏನಕ್ಕೆ ಸರ್? ಅವರು ರಾಷ್ಟ್ರದ ರಕ್ಷಣೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಸ್ವಲ್ಪ ಬಡವ್ರ ಬಗ್ಗೆ ಸಾಮಾಜಿಕವಾಗಿ ಸ್ವಲ್ಪ ಅಷ್ಟು ಉತ್ತಮವಾಗಿಲ್ಲ ಅವ್ರದ್ದು ಸಾಮಾಜಿಕ ಆರ್ಥಿಕವಾಗಿ ಕೆಲಸ, ಅಷ್ಟೇನಿಲ್ಲ. ಮುಂದೆ ಮಾಡಬಹುದು, ಮಾಡ್ತಾರೆ, ಮಾಡಲೇಬೇಕು ಅವರು, ಮಾಡಲೇಬೇಕು. ಒಂದಡ ಬಂದೇ ಬರ್ತದೆ, ಮಾಡಲೇಬೇಕಾಗ್ತದೆ. ಮೊದಲು ನಮಗೆ ರಾಷ್ಟ್ರ, ಅದು ಮಾತ್ರ ಬಹಳ ಬಿಗಿಯಾಗಿದೆ. ಬಂದರೆ ಕಾಂಗ್ರೆಸ್ನವ್ರದ್ದು ಇದೆಯಲ್ಲ ರಾಷ್ಟ್ರ ಇಲ್ಲಾಗಬೇಕು, ಹಾರಾಗಿ ಮಾತಾಡ್ತಾರೆ ಅವರು. ಸೋನಿಯಾ ಗಾಂಧಿ, ನೆಹರು ಪ್ರೈಮ್ ಮಿನಿಸ್ಟರ್, ಈಗ ರಾಹುಲ್ ಗಾಂಧಿನೂ ಪ್ರೈಮ್ ಮಿನಿಸ್ಟರ್, ಅದಕ್ಕೆ ಏನು ಅರ್ಥ? ಅದು ಮನೆತನದ ಸರ್ಕಾರ. ಅವ್ರ ಹೋಳ್ನಲ್ಲಿ ಸಿದ್ದರಾಮಯ್ಯ ಆಗಿರಲಿ, ಇನ್ನೊಬ್ಬ ಯಾರೇ ಆಗಿದ್ದರೂ ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕಂಟ್ರೋಲ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆನೂ ಅಷ್ಟೇ, ಇದು ತೊಗೊಂಡು ಏನು ಮಾಡ್ತೀರಿ? ಎಷ್ಟು ಸಾವಿರ ಇಟ್ಕೊಳ್ತೀರಾ? ಪರಂಪರೆಯಿಂದ ಮಂಥನದ ಆಡಳಿತ ಸಾಕು. ಮೋದಿನೂ ಹೋಗದೆ 75 ವರ್ಷ ಆದಮೇಲೆ ಹೋಗ್ತಾರೆ, ಅವ್ರನ್ನು ಕೂಡ ಬಿಟ್ಟು ಹೋಗ್ತಿರ್ತಾರೆ. ಅವ್ರೇನು ಇರೋದಿಲ್ಲ, ಇಲ್ಲೇ ಇರೋದೂ ಇಲ್ಲ. ಅವರು ರೆಡಿಯಾಗಿದ್ದಾರೆ ಕೆಲವರು ಕೂಡ. ಅದು ರಾಷ್ಟ್ರದ ಹಿತದೃಷ್ಟಿಯಿಂದ ಅವರೇ ಆಗಬೇಕು. ಬಿ ಜೆ ಪಿ ಅಂತ ಹೇಳಲ್ಲ, ಬಿ ಜೆ ಪಿ ಅಂತ ಹೇಳಿದ್ನಲ್ಲ, ಸಾಮಾಜಿಕ ಆರ್ಥಿಕ ವಿಷಯದಲ್ಲಿ ಅದು ತುಂಬ ಹಿಂದಿದೆ, ಅದು ಮಾಡೋಕ್ಕೆ ತಯಾರೂ ಇಲ್ಲ. ಕೆಲವರು ಜಾತಿಯ ಆಧಾರದ ಮೇಲೆ ಅದು ತುಂಬ ಡೀಪಾಗಿ ಹೇಳಬೇಕು ಅಂದರೆ ಅದು ಬ್ರಾಹ್ಮಣರು ಕಂಟ್ರೋಲ್ನಲ್ಲಿ ಇರುವಂಥ ಪಕ್ಷ. ಅದರಿಂದ ಮೋದಿಯವರು ಕಂಟ್ರೋಲಿಗೆ ಇರೋದಿಲ್ಲ, ವಾಜಪೇಯಿ ಅವರು ಕೂಡ ಕಂಟ್ರೋಲ್ ಇದ್ದಿಲ್ಲ ಅವ್ರ ಜೊತೆಗೆ. ಭಾಳ ದಿವಸ ಅವರು ಹೇಳ್ಕೊಳ್ಳೋಕ್ಕೆ ಹೇಳಿದ್ದರು. ವಾಜಪೇಯಿಯವರು ಭಾಳ ಗಾಂಧಿ ಪ್ರಣೀತ ಸಮಾಜವಾದ ಅಂತೇಳಿ ಹೇಳ್ಬಿಟ್ಟಿದ್ರು, ಸಮಾಜವಾದ ಮಾಡ್ತೀನಿ ಅಂತ ಹೇಳಿದ್ದರು. ಸಮಾಜವಾದ ಅಂದರೆ ಎಲ್ಲರನ್ನೂ ಸೇರ್ಕೊಂಡು ಸಮಾಜದ ಬಗ್ಗೆನೂ ಯೋಚನೆ ಮಾಡ್ತೀವಿ ಅಂತ. ಮೊದಲೂ ಅದು ಮಾಡಬೇಕಾಗ್ತದೆ. ಬಡವರು ಒತ್ತಡ ಜಾಸ್ತಿ ಆದರೆ, ಶ್ರೀಮಂತಿಕೆ ಜಾಸ್ತಿ ಆದರೆ ಬಡವರು ಕೂಡ ಕೆಲಸ ಮಾಡಬೇಕಾಗ್ತದೆ. ಜಾತಿ ಇದನ್ನೆಲ್ಲ ಹೋಗಲಾಡಿಸ್ಬೇಕಾಗ್ತದೆ, ಮಾಡಬಹುದು. ಅಷ್ಟು ಮಾತ್ರ ನಾನು ಹೇಳ್ತೀನಿ. ಇನ್ನು ಕೆಲವು ಪಕ್ಷಗಳು ಸೇರಿಕೊಂಡು ಮೋದಿಯವರನ್ನ ಸೋಲಿಸ್ಬೇಕು ಅಂತ ಇದಾಗುತ್ತೆ. ಅದು ಸಾಮಾನ್ಯವಾಗಿ ಆಗಲ್ಲ. ಯಾಕಂದರೆ ಬಿಹಾರದಲ್ಲಿ ಒಂದು ನೀನು ಬಂದ್ಬಿಟ್ಟು 4 ಸೀಟ್ ಬರ್ತಾನೆ ನಿತೀಶ್ ಕುಮಾರ್, ಅವನು ಪ್ರಧಾನಮಂತ್ರಿ. ಈ ಕಡೆ ಮಮತಾ ಬ್ಯಾನರ್ಜಿ, ನಾನು ಪ್ರಧಾನಮಂತ್ರಿ. ಆ ಕಡೆ ಯಾಕೆ ಹೇಳ್ತೀವಿ, ಇನ್ನೂ ಹಲವಾರು ಜನ ಪ್ರಧಾನಮಂತ್ರಿಗಳಿಗೆ ಇದ್ದೇ ಇದ್ದಾರೆ. ಹೀಗಾಗಿ ಟ್ರೆಂಡು ಏನಾಗುತ್ತೆ ಅಂದರೆ ಬರ್ತಾ ಬರ್ತಾ ಜಾಸ್ತಿ ಹೋಗ್ತಾ ಇದೆ. ಈ ಮಹಿಳಾ ಮಸೂದೆ ಮಾಡೋದ್ರಲ್ಲ ಮೋದಿಯವರು, ಮಾಡಿದ ಕೂಡಲೇ ಅವ್ರ ಪರವಾಗಿ ಸ್ವಲ್ಪ ಇದೆ. ಕಾಲೇಜ್ ಹುಡುಗಿಯವರೆಲ್ಲ ಮೋದಿಗೆ ಓಟ್ ಹಾಕ್ತಾರೆ. ಇವಾಗ 2,000 ರೂಪಾಯಿ ತೊಗೊಂಡಿರೋ ಹೆಂಗಸ್ರು ಹಾಕದೇ ಇರ್ಬೋದು, ಕಾಲೇಜ್ ಹುಡುಗಿಯವರು ಹಾಕ್ತಾರೆ. ಒಂದು ಕ್ಯಾಂಪೇನ್ ಭಾಳ ಜೋರಾಗಿ ನಡೆಯುತ್ತೆ. ಇನ್ನೂ 3-4 ಗ್ಯಾರಂಟಿ ಅವ್ರಿಗೆ ಏನಾದ್ರು ಇರ್ತದೆ.
ಮೋದಿಯಲ್ಲಿ ಕೂಡ ಅವರು ಅಧಿಕಾರ ಹಿಡಿಯಬಹುದು ಈ ಸರ್ಕಾರ ಕೂಡ ಇವ್ರ ಕೈಲಿ ಆಗಲ್ಲ. ಆಮೇಲೆ ಒಳ್ಳೆ ಜನ ಅಲ್ಲ, ಧರ್ಮಕ್ಕೂ ರಾಜಕೀಯಕ್ಕೂ ಸನಾತನ ಧರ್ಮನೇ ನಾಶ ಆಗಬೇಕು ಅಂತ ಹೇಳಿ ಏನೇ ಹೇಳಿದ್ದೆ. ಒಂದು ಕ್ವಶನ್ ಕೇಳ್ತೀನಿ ಸರ್, ಮಣಿಪುರದಲ್ಲಿ ಆಗಿರುವಂತಹ ಘಟನೆ ಮೋದಿ ಅವರು ಯಾವುದೇ ತರ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಕೆಲವರು ಆರೋಪ ಮಾಡ್ತಾರೆ, ಹಾಗಾಗಿ ಅದ್ರ ಬಗ್ಗೆ ನೀವೇನು ಹೇಳ್ತೀರ? ಮಣಿಪುರದಲ್ಲಿ ಏನಾಗಿದೆ ಅಂದ್ರೆ ಎರಡು ಮೈತ್ರಿ ಮತ್ತು ಕುಕ್ಕಿ ಜನಾಂಗ ಅಂತೇಳಿ ಎರಡು ಜನಾಂಗ ಇದೆ. ಆ ಎರಡು ಜನಾಂಗಕ್ಕೆ ಫೈಟ್ ನಡೀತಿದೆ. ಕುಕ್ಕಿ ಜನಾಂಗ 95% ಕ್ರಿಶ್ಚಿಯನ್ಸ್, ಕ್ರಿಶ್ಚಿಯನ್ಸ್ಗೆ ಇಡೀ ಇಂಡಿಯಾದಿಂದ ದುಡ್ಡು ಹರಿತಾ ಇದೆ. ಇವತ್ತು ಇಂಡಿಯಾದಿಂದ ಪೂರ್ತಿ ಇಲ್ಲಿ ಬೆಂಗಳೂರಿನಾಗಿರೋ ಚರ್ಚು ದುಡ್ಡು ತೊಗೊಂಡೋಗ್ತಾರೆ, ಅದೊಂದು ಪ್ರಾಬ್ಲಮ್ ಇದೆ. ಮೈತ್ರಿ ಜನ ಕೂಡ ಶೆಡ್ಯೂಲ್ ಟ್ರೈಬ್ಸ್ ಇದೆ, ಅವ್ರಿಗೂ ಒಂದು ಕೊಡಿ ನಮಗೆ ಎಷ್ಟು ರಿಸರ್ವ್ ಮಾಡಿ ಅಂತೇಳಿ ಅವರು ಕೇಳ್ತಿದ್ದಾರೆ. ಅವ್ರಿಗೆ ಕೊಡಬೇಕು, ಕೊಡ್ತಾ ಇಲ್ಲ. ಕ್ರಿಶ್ಚಿಯನ್ ಇದು ನಡೀತಾ ಇಲ್ಲ. ಸ್ವಲ್ಪ ಮೋದಿ ಹೋಗದೆ ಇರ್ಬೋದು, ಹೋಗದೆ ಇರ್ಬೋದು, ಕಾರಣಕ್ಕೆ ಹೋಗಬೇಕಿಲ್ಲ ಅಂತೇಳಿ ಅನಿಸುತ್ತೆ. ಭಾಳ ಸಮಸ್ಯೆ ಸರ್. ಇನ್ನು ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ 5 ಯೋಜನೆಗಳು ಕೊಟ್ಟಿದ್ದಾರೆ, ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇಲ್ಲ. ಸದ್ಯಕ್ಕೆ ಬೇಕಾಗತ್ತೆ. ಈಗ ಹಳ್ಳಿಗಾಡಿನಲ್ಲಿರೋ ಹೆಂಗಸರಿಗೆ ಪಟ್ಟಣದಲ್ಲಿ ಫ್ರೀ ಬಿಟ್ಟರೆ ಅದು ಎಷ್ಟು 1,000 ರೂಪಾಯಿನಾದ್ರೂ ಉಳಿಯುತ್ತೆ ಅದಕ್ಕೆ. ಆಮೇಲೆ 2,000 ಕೊಟ್ಟಿದ್ದು ಏನೋ ಉಳಿಯುತ್ತೆ, ಏನೋ ಜೀವನಕ್ಕೆ ಒಂದು ದಾರಿ ಆಗುತ್ತಾ, ಅಲ್ಪ ಸ್ವಲ್ಪ ಆಗುತ್ತೆ, ಅದೇ ಅಂತಿಮ ಅಲ್ಲ. ಪರ್ಮನೆಂಟಾಗಿ ಮಾಡೋ ಕೆಲಸಗಳು ಭಾಳ ಇದ್ದಾವೆ. ಅಂದರೆ ಗಂಗಾ ನದಿಯಿಂದ ಕಾವೇರಿ ನದಿಯವರೆಗೆ ಚಾನಲ್ ಹೊರಡಿಸ್ಬೇಕು ಅಂತೇಳಿದ್ದಾರೆ. ನದಿ ಹೊರಡಿಸ್ಬೇಕು, ಅದು ಹೊರಡಿಸಿದರೆ 550 ಡ್ಯಾಮ್ ಕಟ್ಬೋದು, 550 ಡ್ಯಾಮ್ ಕಟ್ಬೋದು. ನೀರಾವರಿ ಎಷ್ಟಾಗ್ಬೋದು ಡ್ಯಾಮ್ ಇದ್ದರೆ? ಅಂಥವು ಪರ್ಮನೆಂಟ್ ಆಗಿರುವಂಥದ್ದು ಮಾಡಬೇಕು. ಇದು ಪರ್ಮನೆಂಟ್ ಆಗಿರೋದು ಮಾಡಲ್ಲ, ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಈ ಗ್ಯಾರಂಟಿ ಅಷ್ಟೇ. ಏನು ಏನು ವಿಶೇಷ ವಿಷಯ? ಡಿಕೆ ಶಿವಕುಮಾರ್ದು ಎಷ್ಟು ಆಸ್ತಿ ಇದೆ, ಇವತ್ತು ಯಡಿಯೂರಪ್ಪನವ್ರದ್ದು ಎಷ್ಟು ಆಸ್ತಿ ಇದೆ? 1,000 ಕೋಟಿ ಇದೆ, 1,00,000 ಕೋಟಿ. ಡಿಕೆ ಅವ್ರದ್ದೆಲ್ಲ 1,00,000 ಕೋಟಿ, 2,00,000, 3,00,000 ಕೋಟಿ ಆಸ್ತಿ ಇದೆ. ಇದು ಇನ್ನು ಅಧಿಕಾರ ಹಿಡ್ಕೊಳ್ತಾರೆ, ಮತ್ತೆ ದುಡ್ಡು ಹೊಡಿತಾರೆ. ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ? ಒಂದು ಚೂರು ಕಡಿಮೆ ಆಗಿಲ್ಲ. 5% ಭ್ರಷ್ಟಾಚಾರ ಅಂತ ಯಾರಿಗೆ? ಬಿಜೆಪಿ. ಇಲ್ಲಿ ಏನಾಗಿ ನೀವು ಬಂದು ಸಪ್ರೀಂ ಸಾರ್ ಆಗಿದ್ದು 7 ಕಡೆ ದುಡ್ಡು ಕೊಡಬೇಕು, 7 ಕಡೆ ಕೊಡಬೇಕು ಸರ್. ಡಿಮ್ಯಾಂಡು ಇಷ್ಟೇ ಕೊಡಬೇಕು, ಇಷ್ಟೇ ಮಾಡಬೇಕು. ಯಾವುದೊಂದು ಅಸೋಸಿಯೇಷನ್ ರಿಜಿಸ್ಟ್ರೇಷನ್ಗೆ 1 ವಾರದಲ್ಲಿ ಬೇಕಂದರೆ 5,000 ಖರ್ಚು ಕೊಡಬೇಕು, 15 ದಿವಸ 3,000 ಕೊಡು ಅಂತಾರೆ. 1 ತಿಂಗಳು ಬಿಟ್ಟು ಬಂದರೆ 1,000 ಖರ್ಚು ಕೊಡು ಅಂತಲೇ ಮ್ಯಾನೇಜರ್ ಹೇಳ್ತಾನೆ. ಎಲ್ಲಿವರೆಗೂ ಹೋಗೋಣ ನಾವು, ಏನು ಮಾಡೋಣ ಇದೆಲ್ಲ? ಹಾಗಾದ್ರೆ 2024 ಮೋದಿ ಅವರು ಹೇಳ್ದಲ್ಲ, ಅವರೇ ಆಗಬೇಕು, ಮೈಂಟೈನ್ ಮಾಡ್ತಾನೆ. ಬಡತನದ ಬಗ್ಗೆ ತಗೊಳ್ತಾನೆ, ಆ ವಿಷಯನೂ ತಗೊಳ್ತಾನೆ. ಶ್ರೀಮಂತ ಭಾಳ ದಿವಸ ಉಳಿಯೋಕ್ಕಾಗಲ್ಲ, ಬಡವರಿಗೆ ಸಹಾಯ ಮಾಡಲೇಬೇಕು ಆಗತ್ತೆ. ಚನ್ನಕೇಶವಾಸಿ ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಆಗ್ತದೆ? ಪ್ರಧಾನಮಂತ್ರಿ ಬದಲಾವಣೆ ಆಗಬೇಕು 2024. ಯಾಕೆಂತಂದರೆ ದೇಶದಲ್ಲಿ ಈಗಾಗಲೇ ಸಾಕಷ್ಟು ತತ್ತರಿಸೋಗಿದ್ದಾರೆ ಜನ. ನೋಡ್ತಾ ಇರ್ಬೋದು 2016 ನೋಟ್ ಬ್ಯಾನ್ ಇರ್ಬೋದು, ಮತ್ತು ಕೋವಿಡ್ ಅಂತೇಳಿ ಸಾಕಷ್ಟು ಇದು ಮಾಡಿದ್ದಾರೆ. ಈಗಾಗಲೇ ಇದೆಯಲ್ಲ ಮಣಿಪುರ, ಇದು ಥರ ಘೋರ ಅಹಿಂಸಾ ಇದು. ಯಾಕಂತಂದರೆ ಪ್ರಧಾನಿಗಳಿಗಂತೂ ಕಿಂಚಿತ್ತು ಇದಿಲ್ಲ. ಅವರು ಏನಿದ್ರು ಫಾರಿನ್ ಟೂರಲ್ಲಿದ್ದರು, ಆ ರಾಜ್ಯದ ಅವರು ಏನಂತಂದರೆ ಲ್ಯಾಂಡ್ ಆರ್ಡ್ರು ಪಾತಾಳಕ್ಕೆ ಹೋಗ್ಬಿಟ್ಟು. ಅದೇ ನಿಮ್ಮ ಪ್ರಕಾರ ಕಾಂಗ್ರೆಸ್ಸಿಂದ ರಾಹುಲ್ ಗಾಂಧಿ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರೇ ಆಗಬೇಕು ಅಂತ ನಿಮ್ಮ? ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಕೊಟ್ಟರೆ ಉತ್ತಮ ಅನಿಸುತ್ತೆ ನನ್ನ ಅಭಿಪ್ರಾಯ. ಸರ್, ಕೆಲವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಇನ್ನೂ ನಮ್ಮ ದೇಶದಿಂದ ಹತೋಟಿ ತಗೊಳಕ್ಕೆ ಆಗಿಲ್ಲ, ಇಷ್ಟು ವರ್ಷ ಆದರೂ ಅವ್ರದ್ದೇ ಅಂತ ಟಾಪ್ ಮೂಡಿಸಿಲ್ಲ. ಅದ್ರ ಬಗ್ಗೆ ನೀವು ಅವಕಾಶ ಕೊಟ್ಟರೆ ಅಲ್ವಾ ಸರ್, ಅವಕಾಶ ಕೊಟ್ಟರೆ ಮಾಡ್ತಾರೆ. ಹಾಗಾದರೆ ಸರ್, ನೀವು ಕೆಲವು ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂತ ರಾಹುಲ್ ಮೈತ್ರಿ ಒಪ್ಪುತ್ತ? ಹೌದು, ಸಾಧ್ಯತೆ ಇದೆ ಸರ್. ಆಗುತ್ತೆ, ಹೌದು ಸರಿ. ಅಂದರೆ ರಾಜ್ಯ ಸರ್ಕಾರ ವಿಚಾರಕ್ಕೆ ನಿಮಗೆ 5 ಯೋಜನೆಗಳು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಜನಸಾಮಾನ್ಯರಿಗೆ ಯೂಸ್ ಜನಸಾಮಾನ್ಯರಿಗೆ ತಲುಪ್ತಾ ಇದೆ. ಈಗಾಗಲೇ ಏನು 4 ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ 2024 ಬದಲಾವಣೆ ಆಗ್ತದೆ? ಬದಲಾವಣೆ ಬದಲಾವಣೆ ಆಗ್ತದೆ.